ಸ್ನೇಹಿತರೆ, ನಾನು ಡಾಕ್ಟರ್ ಎಂ ಕೆ ಪುರುಷೋತ್ತಮ್ ಅಂತೇಳಿ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಬಿಸ್ನೆಸ್ ಸ್ಟಡೀಸ್ನ ಪ್ರಾಂಶುಪಾಲ. ಇಂದು ನಾನು ಮಾರುಕಟ್ಟೆಯ ಪ್ರಕ್ರಿಯೆಗಳ ಬಗ್ಗೆ ಪಾಠವನ್ನು ಮಾಡಲಿಕ್ಕೆ ನಿಮ್ಮ ಮುಂದೆ ಇದ್ದೀನಿ. ಅದರಲ್ಲಿ ಬ್ಲಾಕ್ 2 ಅಂದರೆ ಪ್ರಾಡಕ್ಟ್ ಉತ್ಪನ್ನ, ಅದರಲ್ಲಿ ಯೂನಿಟ್ 5 ಮತ್ತು ಯೂನಿಟ್ 6 ಇವೆರಡರ ಬಗ್ಗೆ ನಾನು ಮಾತಾಡೋದಕ್ಕೆ, ಚರ್ಚೆ ಮಾಡೋದಕ್ಕೆ, ಪಾಠ ಮಾಡೋದಕ್ಕೆ ನಾನು ಇಲ್ಲಿದ್ದೇನೆ. ಸೊ ಯೂನಿಟ್ 5 ಆ್ಯಂಡ್ 6, ಮೊದಲಿಗೆ ನಾವು ಯೂನಿಟ್ 5 ರೆಫರ್ ಮಾಡೋಣ. ಯೂನಿಟ್ 5 ಉತ್ಪನ್ನ ಅಂದರೆ ಏನು, ಉತ್ಪನ್ನದ ಕಾರ್ಯತಂತ್ರಗಳೇನು, ಪ್ರಾಡಕ್ಟ್ ಮತ್ತು ಪ್ರಾಡಕ್ಟ್ ಸ್ಟ್ರಾಟಜಿ ಬಗ್ಗೆ ಇವತ್ತು ನಾವು ವಿಚಾರ ಮಾಡ್ತಾ ಹೋಗೋಣ. ಉತ್ಪನ್ನ, ಅದರ ಅರ್ಥ ಮತ್ತು ವ್ಯಾಖ್ಯೆಗಳು, ಉತ್ಪನ್ನದ ವರ್ಗೀಕರಣ ಕ್ಲಾಸಿಫಿಕೇಶನ್ ಆಫ್ ಪ್ರಾಡಕ್ಟ್, ಅದರಲ್ಲಿ ಅನುಭೋಗಿ ಉತ್ತಮ ಉತ್ಪನ್ನ ಮತ್ತು ಕೈಗಾರಿಕಾ ಉತ್ಪನ್ನ ಕನ್ಸ್ಯೂಮರ್ಸ್ ಪ್ರಾಡಕ್ಟ್, ಇಂಡಸ್ಟ್ರಿಯಲ್ ಪ್ರಾಡಕ್ಟ್. ಆನಂತರ ಉತ್ಪನ್ನದ ಮಿಶ್ರಣ, ದ ಅರ್ಥ ಮತ್ತು ವ್ಯಾಖ್ಯೆಗಳು, ಡೈಮೆನ್ಷನ್ ಆಫ್ ಉತ್ಪನ್ನದ ಮಿಶ್ರಣ ಅಂದರೆ ಉತ್ಪನ್ನ ಮಿಶ್ರಣದ ಆಯಾಮಗಳು, ಉತ್ಪನ್ನ ಮಿಶ್ರಣದ ಅಗಲ, ಉತ್ಪನ್ನ ಮಿಶ್ರಣದ ಆಳ, ಉತ್ಪನ್ನ ಮಿಶ್ರಣದ ಸಾಮೀಪ್ಯತೆ ಮತ್ತು ಉತ್ಪನ್ನ ಮಾರ್ಗ ಪ್ರಾಡಕ್ಟ್ ಲೈನ್, ಅದರಲ್ಲಿ ಉತ್ಪನ್ನ ಮಾರ್ಗದ ಅರ್ಥ, ಉತ್ಪನ್ನ ಮಾರ್ಗದ ಕೋಡಿಕೆ, ಉತ್ಪನ್ನ ಮಾರ್ಗದ ರದ್ದತಿ, ಉತ್ಪನ್ನ ಮಾರ್ಗದ ಮೇಲೆ ಪ್ರಭಾವ ಬೀರುವ ಅಂಶಗಳು, ಉತ್ಪನ್ನ ಮಿಶ್ರಣದ ಕಾರ್ಯತಂತ್ರಗಳು, ಹೊಸ ಉತ್ಪನ್ನ ಅದು ಪ್ರಾಡಕ್ಟ್ ಅದು ಯೂನಿಟ್ 6 ನಾವು ಡಿಸ್ಕಸ್ ಮಾಡ್ತೀವಿ, ಹೊಸ ಉತ್ಪನ್ನದ ಅಭಿವೃದ್ಧಿ, ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್, ಅದರಲ್ಲಿ ಹೊಸ ಉತ್ಪನ್ನದ ಅಭಿವೃದ್ಧಿ ಹಂತಗಳು, ಹೊಸ ಉತ್ಪನ್ನಗಳ ವಿಫಲತೆಗೆ ಕಾರಣಗಳು, ಉತ್ಪನ್ನ ಜೀವನ ಚಕ್ರ ಪ್ರಾಡಕ್ಟ್ ಲೈಫ್ ಸೈಕಲ್, ಉತ್ಪನ್ನ ಜೀವನ ಚಕ್ರದ ವಿವಿಧ ಹಂತಗಳು, ಉತ್ಪನ್ನ ಯೋಜನೆಯನ್ನು ರೂಪಿಸ್ತಕ್ಕಂಥದ್ದು, ಪ್ರಾಡಕ್ಟ್ ಪ್ಲಾನಿಂಗ್ ಮತ್ತು ಅದರ ಅರ್ಥ ವ್ಯಾಖ್ಯಾನಗಳ ಬಗ್ಗೆ ನಾವು ಇಂದು ಕೂಲಂಕುಷವಾಗಿ ವಿಚಾರ ಮಾಡೋಣ, ಕೂಲಂಕುಷವಾಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನಾವು ಉತ್ಪನ್ನ ಅಂದ್ರೇನು, ಸರಕುಗಳಂದ್ರೇನು, ವಸ್ತು ಅಂದ್ರೇನು, ಪ್ರಾಡಕ್ಟ್ ಅಂದ್ರೇನು, ಆ ಪ್ರಾಡಕ್ಟ್ ಬಗ್ಗೆ ಒಂದಷ್ಟು ವಿಷಯವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಉತ್ಪನ್ನದ ಅರ್ಥ, ನಾನೀಗಾಗಲೇ ಮೊದಲೊಂದು ಸಾರಿ ನಿಮಗೆ ನಾನು ಡಿಸ್ಕಸ್ ಮಾಡಿದ್ದೇನೆ. ಈಗ ಉತ್ಪನ್ನದ ಅರ್ಥವನ್ನು ನಾವು ಮಾರಾಟ ಪ್ರಕ್ರಿಯೆಯಲ್ಲಿ ಉತ್ಪನ್ನಕ್ಕೆ ವಿಶಾಲವಾದಂಥ ಅರ್ಥವಿದೆ. ಇದರ ಪ್ರಕಾರ ಉತ್ಪನ್ನವೆಂದರೆ ಅನುಭೋಗಿಗಳು ತಮ್ಮ ಅವಶ್ಯಕತೆಗಳನ್ನು ಅಥವಾ ಬಯಕೆಗಳನ್ನು ಈಡೇರಿಸಿಕೊಳ್ಳಲು ಹಣಕ್ಕೆ ಪ್ರತಿಯಾಗಿ ಸ್ವೀಕರಿಸುವ ಎಲ್ಲ ಗೋಚರ ಮತ್ತು ಅಗೋಚರ ಸರಕು ಮತ್ತು ಸೇವೆಗಳೇ ಉತ್ಪನ್ನ ಆಗಿದೆ. ಉತ್ಪನ್ನವನ್ನು ವಸ್ತು ಅಂತಲೂ ಕರೀತಾರೆ, ಉತ್ಪನ್ನವನ್ನು ಸರಕು ಅಂತೇಳಿ ಕರೀತಾರೆ ಎಂಬ ಹೆಸರಿನಿಂದಲೂ ಕೂಡ ಕರೆಯಲಾಗುತ್ತದೆ. ಅರ್ಥಶಾಸ್ತ್ರದ ಪ್ರಕಾರ ವಿವಿಧ ಉತ್ಪನ್ನದ ಲಕ್ಷಣಗಳನ್ನು ಮತ್ತು ಅದಕ್ಕೆ ಹೊಂದಿಕೊಂಡಂತೆ ಸೇವೆಗಳನ್ನು ಒಳಗೊಂಡ ತುಷ್ಟಿ ಗುಣಗಳ ಕಂತೆಯೇ ಉತ್ಪನ್ನ ಅಥವಾ ವಸ್ತು ಆಗಿದೆ. ಈ ತುಷ್ಟಿ ಗುಣಗಳು ಗೋಚರ ಅಥವಾ ಅಗೋಚರ ಸ್ವರೂಪದಲ್ಲಿರಬಹುದು, ಭೌತಿಕ ಅಥವಾ ರಾಸಾಯನಿಕ ಸ್ವರೂಪವನ್ನು ಅಥವಾ ವ್ಯಾಪಾರಿ ಮುದ್ರೆಯ ರೂಪವನ್ನು ಹೊಂದಿರಬಹುದು. ತುಷ್ಟಿ ಗುಣಗಳ ಕಂತೆ ಬಂಡಲ್ ಆಫ್ ಯುಟಿಲಿಟೀಸ್ ಎಂದು ಹೊಂದಿರುವ ಗೋಚರ ಅಥವಾ ಅಗೋಚರ ವಸ್ತುವೆ ಉತ್ಪನ್ನವಾಗಿದೆ. ಉತ್ಪನ್ನ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ವಸ್ತು, ಯಾವುದಾದ್ರೂ ಒಂದು ಸರಕು, ಯಾವುದಾದ್ರೂ ಒಂದು ಸೇವೆ, ಇದನ್ನು ನಾವು ಉತ್ಪನ್ನ ಅಂತೇಳಿ ಕರಿತೇವೆ. ಅದರ ಬಗ್ಗೆ ಒಂದಷ್ಟು ವ್ಯಾಖ್ಯಾನಗಳನ್ನು ಕೂಡ ನಾವು ಆಲೋಚನೆ ಮಾಡೋಣ. ಸಿ ಪಿ ಸ್ಟೀಫನ್ಸನ್ ಅವರ ಪ್ರಕಾರ ಕೊಳ್ಳುವವನು ತನ್ನ ಹಣಕ್ಕೆ ಪ್ರತಿಯಾಗಿ ಪಡೆಯುವ ಪ್ರತಿಯೊಂದನ್ನು ವಸ್ತು ಅಥವಾ ಉತ್ಪನ್ನ ಎಂದು ಕರೆಯಲಾಗುತ್ತೆ. ಈಗ ನಾನು ಒಂದು ಪೇಸ್ಟನ್ನು ಪಡ್ಕೊಳ್ಬೇಕಾಗುತ್ತೆ, ನಾನೇನು ಹಣ ಕೊಡ್ತೀನಿ, ಒಂದು 20 ರೂಪಾಯಿ ಹಣ ಕೊಡ್ತೀನಿ, ಅದಕ್ಕೆ ಪ್ರತಿಯಾಗಿ ಕೊಡ್ತಕ್ಕಂಥ ವಸ್ತುವನ್ನು ನಾವು ಪ್ರಾಡಕ್ಟ್ ಅಂತೇಳಿ ಕರಿತೀವಿ, ವಸ್ತು ಅಂತೇಳಿ ಕರಿತೀವಿ, ಅಥವಾ ಅದನ್ನು ಸರಕು ಅಂತೇಳಿ ಕರಿತೀವಿ. ಸ್ಟೀಫನ್ಸನ್ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಕೊಳ್ಳುವವನು ಖರೀದಿದಾರ, ಖರೀದಿದಾರ ಯಾರು ಇರ್ಬೋದು, ಅನುಭೋಗಿ ಇರ್ಬೋದು ನಮ್ಮಂಥವ್ರು, ಅಥವಾ ಕೈಗಾರಿಕಾ ರೀಪ್ರೊಡಕ್ಷನ್ ಮಾಡ್ತಕ್ಕಂಥ ವ್ಯಕ್ತಿಗಳಿರ್ಬೋದು, ಯಾರಾದರೂ ಒಂದು ವಸ್ತುವನ್ನು ಹಣಕ್ಕೆ ಪ್ರತಿಯಾಗಿ ಪಡ್ಕೊಳ್ತಕ್ಕಂಥದ್ದನ್ನು ನಾವು ಉತ್ಪನ್ನ ಅಂತೇಳಿ ಕರಿತೇವೆ. RS ದಾವೂರ್ ಅವರ ಪ್ರಕಾರ ಅನುಭೋಗಿಗೆ ನೀಡಲಾಗುವ ಉಪಯುಕ್ತತೆಗಳ ಮೊತ್ತವೇ ಉತ್ಪನ್ನವಾಗಿದೆ, ಯುಟಿಲಿಟಿ. ಈಗಾಗಲೇ ನಾವು ಬಂಡಲ್ ಆಫ್ ಯುಟಿಲಿಟೀಸ್ ಅಂತೇಳಿ ಹೇಳಿದ್ದೇವೆ. ಭೌತಿಕ ಅಥವಾ ರಾಸಾಯನಿಕ ಸ್ವರೂಪದಲ್ಲಿ ಅಥವಾ ವ್ಯಾಪಾರಿ ಮುದ್ರೆಯ ರೂಪವನ್ನು ಹೊಂದಿರತಕ್ಕಂತಹ
ತುಷ್ಟಿಗುಣಗಳ ಕಂತೆಯನ್ನು ನಾವು ಒಂದು ಅದನ್ನು ವಸ್ತು ಅಂತೇಳಿ ಕರಿತೀವಿ, ಅಥವಾ ಸರಕು ಅಂತೇಳಿ ಕರಿತೀವಿ, ಅಥವಾ ಸಂಪನ್ನ ಉತ್ಪನ್ನ ಅಂತೇಳಿ ಕರಿತೀವಿ. ಫಿಲಿಪ್ ಕೊಟ್ಲರ್, ಫಾದರ್ ಆಫ್ ದಿ ಮಾರ್ಕೆಟಿಂಗ್, ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಕೊಳ್ಳುವವನಿಗೆ ತೃಪ್ತಿ ಮತ್ತು ಲಾಭವನ್ನು ಒದಗಿಸುವ ಭೌತಿಕ ಸೇವೆಗಳು ಮತ್ತು ಸಂಕೇತದ ವಿವರಗಳನ್ನು ಒಳಗೊಂಡಿರುವ ಗಂಟನ್ನು ಉತ್ಪನ್ನ ಎಂದೇಳಿ ಕರಿತೇವೆ. ಉತ್ಪನ್ನವನ್ನ ನಾವು ಪರ್ಚೇಸ್ ಮಾಡುವಂತಹ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಅದನ್ನ ನಾವು ಅನುಭೋಗಿಸೋದಕ್ಕೋಸ್ಕರ ಉತ್ಪನ್ನವನ್ನ, ಸರಕುಗಳನ್ನ ಅಥವಾ ವಸ್ತುವನ್ನ ಪಡ್ಕೊಳ್ತೀವಿ. ಅದನ್ನ ಹಣಕ್ಕೆ ಪ್ರತಿಯಾಗಿ ಆ ವಸ್ತುವನ್ನ ಪಡ್ಕೊಳ್ತೀವಿ. ದಿನನಿತ್ಯದ FMCG ಫಾಸ್ಟ್ ಮೂವಿಂಗ್ ಗೂಡ್ಸ್, ಫಾಸ್ಟ್ ಮೂವಿಂಗ್ ಗೂಡ್ಸ್ ಅನ್ನ ತಗೊಳ್ಳಿ, ಕನ್ಸ್ಯೂಮರ್ ಗೂಡ್ಸ್, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್, ಪೇಸ್ಟ್ ಇರ್ಬೋದು, ಸಾಬೂನು ಇರ್ಬೋದು, ಅಥವಾ ದಿನನಿತ್ಯದ ಬಳಕೆ ಮಾಡ್ತಕ್ಕಂಥ ಎಲ್ಲ ವಸ್ತುಗಳನ್ನು ಕೂಡ ನಾವು ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಂತೇಳಿ ಕರಿತೀವಿ. ಈ ದಿನನಿತ್ಯದಲ್ಲಿ ಕೊಳ್ಳುವವನಿಗೆ ತೃಪ್ತಿ, ಈಗ ಸೋಪನ್ನು ಉಪಯೋಗಿಸ್ಕೊಳ್ಳೋದ್ರಿಂದ, ನಾವು ಸ್ನಾನ ಮಾಡೋದ್ರಿಂದ ನಮ್ಗೇನೋ ಒಂದು ರೀತಿಯ ತೃಪ್ತಿ ಸಿಗುತ್ತೆ. ಅದೇ ರೀತಿಯಲ್ಲಿ ಪೇಸ್ಟನ್ನು ಬಳಸೋದ್ರಿಂದ ನಮ್ಮ ಹಲ್ಲುಗಳು ಕ್ಲೀನ್ ಆಗಿರುತ್ತೆ. ಅದೇ ರೀತಿ ನಾವು ಶರ್ಟ್ಗಳನ್ನು ಕೊಂಡ್ಕೊಳ್ಳೋದ್ರಿಂದ ನಮಗೆ ಒಂದು ತೃಪ್ತಿ ಸಿಗುತ್ತೆ. ಆ ತೃಪ್ತಿ ಜೊತೆಗೆ ಕೆಲವಾರು ಲಾಭಗಳಿರ್ತವೆ. ಇಂತಹ ಲಾಭಗಳನ್ನು ಒದಗಿಸುವಂತಹ ಭೌತಿಕ ಸೇವೆಗಳನ್ನು ಮತ್ತು ಸಂಕೇತ ಸಿಂಬಲ್ಸನ್ನು ನಾವು ವಿವರಗಳನ್ನು ಒಳಗೊಂಡಿರ್ತಕ್ಕಂಥ ಗಂಟನ್ನು ನಾವು ಉತ್ಪನ್ನ ಎಂದು ಹೇಳುತ್ತೇವೆ. ಇಲ್ಲಿ ಉತ್ಪನ್ನ, ಸರಕುಗಳು, ವಸ್ತು ಅಥವಾ ಯಾವುದೇ ರೀತಿಯ ಸೇವೆ. ಸಪೋಸ್ ಟೇಕ್ ಫಾರ್ ಎಕ್ಸಾಂಪಲ್, ನಾನು ಪಾಠ ಮಾಡ್ತಾ ಇದ್ದೇನೆ ನಿಮಗೆ, ಪಾಠ ಮಾಡ್ತಾ ಇರೋದು ಕೂಡ ಇದು ಒಂದು ಉತ್ಪನ್ನ, ಸರಕುಗಳು. ನಾನು ಅದಕ್ಕೋಸ್ಕರ ನಿಮಗೆ ಪಾಠ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮನ್ನ ನಾಲೆಡ್ಜನ್ನು ನೀವು ಪಡ್ಕೊಳ್ತೀರಿ. ಅದಕ್ಕೆ ವಿನಿಮಯವಾಗಿ ನೀವು ಯೂನಿವರ್ಸಿಟಿಗೆ ಫೀಸನ್ನು ಕಟ್ತೀರಿ. ಆ ಫೀಸೇ ನನಗೆ ಸಲ್ತಕ್ಕಂತಹ ರೆಮ್ಯುನರೇಷನ್ಸ್. ಸೊ ದಿಸ್ ಈಸ್ ಸಮಥಿಂಗ್ ಲೈಕ್, ಇದು ಯಾವುದೋ ಒಂದು ರೀತಿಯ ವಿನಿಮಯ ಮಾಡ್ಕೊಳ್ತಕ್ಕಂತಹ ಒಂದು ವಸ್ತುವನ್ನು ನಾವು ಉತ್ಪನ್ನ ಅಂತೇಳಿ ಕರಿತೀವಿ. ಹಣಕ್ಕೆ ಪ್ರತಿಯಾಗಿ ಯಾವ ವಸ್ತುವನ್ನು, ಯಾವ ಸರಕುಗಳನ್ನು ತುಷ್ಟಿಗುಣವನ್ನು ನಿವಾರಿಸೋದಕ್ಕೋಸ್ಕರ ನಾವು ವಿನಿಮಯ ಮಾಡ್ಕೊಳ್ತೀವಿ, ಅಂತಹ ವಸ್ತುವನ್ನು, ಅಂತಹ ಸರಕುಗಳನ್ನು ನಾವು ಉತ್ಪನ್ನ ಅಂತೇಳಿ ಕರಿತೀವಿ, ಪ್ರಾಡಕ್ಟ್ ಅಂತೇಳಿ ಕರಿತೀವಿ. ಪ್ರಾಡಕ್ಟ್ ಅನ್ನೋದು ಈಗ ಕಾಮನ್ ವರ್ಡ್ ಆಗಿದೆ. ಸೊ ಅದೇ ರೀತಿಯಲ್ಲಿ ಫಿಲಿಪ್ ಕೊಟ್ಲರ್ ನಿಮಗೆಲ್ಲ ಗೊತ್ತಿದೆ, ಈಸ್ ಎ ಫಾದರ್ ಆಫ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ಕೊಳ್ಳುವವನಿಗೆ ತೃಪ್ತಿ ಮತ್ತು ಲಾಭಗಳನ್ನು ಒದಗಿಸುವ ಭೌತಿಕ ಸೇವೆಗಳನ್ನು ಮತ್ತು ಸಂಕೇತ ವಿವರಗಳನ್ನು ಒಳಗೊಂಡಿರುವ ಗಂಟನ್ನ ಉತ್ಪನ್ನ ಎಂದೇಳಿ ಕರೆಯುತ್ತೇವೆ. ಅದೇ ರೀತಿಯಲ್ಲಿ ಇನ್ನೊಂದು ವ್ಯಾಖ್ಯಾನವನ್ನು ನಾವು ವಿಶ್ಲೇಷಣೆ ಮಾಡೋದಾದ್ರೆ, ವಿಲಿಯಂ ಜೇಸ್ ಪಾಂಟನ್ ಅವರ ಪ್ರಕಾರ, ಕೊಳ್ಳುವವನು ತನ್ನ ಬಯಕೆಗಳನ್ನು ಅಥವಾ ಅವಶ್ಯಕತೆಗಳನ್ನು ಪೂರೈಸುವನೆಂದು ನಿರೀಕ್ಷಿಸಬಹುದಾದ ಗಂಟು ಕಟ್ಟುವಿಕೆ, ಬಣ್ಣ, ಬೆಲೆ, ಉತ್ಪಾದಕರ ಮತ್ತು ಚಿಲ್ಲರೆ ವ್ಯಾಪಾರಿಯ ಪ್ರತೀಕ ಹಾಗೂ ಸೇವೆಗಳನ್ನೊಳಗೊಂಡ ಸ್ಪರ್ಶ ಯೋಗ ಮತ್ತು ಸ್ಪರ್ಶಾತೀತ ಸಮ್ಮಿಶ್ರಿತ ಲಕ್ಷಣಗೊಂಡಿರುವುದನ್ನ ಉತ್ಪನ್ನ ಅಂತೇಳಿ ಕರಿತೇವೆ. ಸೊ ಒಟ್ಟಾರೆ ಅದಕ್ಕೊಂದು ನಿಗದಿಪಡಿಸಿದಂಥ ಬೆಲೆ ಇರುತ್ತೆ. ಈಗ ಪೇಸ್ಟ್ ಅನ್ನು ತೆಗೆದುಕೊಂಡ್ರೆ 20 ರೂಪಾಯಿ ಅಂತೇಳಿ ಪೇಸ್ಟ್, ಏನೋ ಒಂದು ನಿಗದಿಪಡಿಸಿರ್ತಕ್ಕಂಥ ಸ್ಟ್ಯಾಂಡರ್ಡೈಸ್ಡ್ ಪ್ರೈಸ್ ಇರುತ್ತೆ. ಅದ್ರ ಜೊತೆಗೆ ಅದು ನಮಗೆ ಉತ್ಪಾದಕರಿಗೆ ಅಥವಾ ಯಾರು ಅನುಭೋಗಿಗಳಿಗೆ ಸಾಕಷ್ಟು ತುಷ್ಟಿಗುಣವನ್ನು ನಿವಾರಿಸ್ತಕ್ಕಂಥ ಕಾರ್ಯವನ್ನು ಮಾಡುತ್ತೆ. ಅದರ ಜೊತೆಗೆ ಉತ್ಪಾದಕನ ಬ್ರಾಂಡ್ ಇರುತ್ತೆ, ಉತ್ಪಾದಕನ ಮುದ್ರೆ ಇರುತ್ತೆ. ಅದು ಉತ್ಪಾದಕನಿಂದ ಸಗಟು ವ್ಯಾಪಾರಿಗೆ, ಸಗಟು ವ್ಯಾಪಾರಿಯಿಂದ ಚಿಲ್ಲರೆ ವ್ಯಾಪಾರಿಗೆ, ಚಿಲ್ಲರೆ ವ್ಯಾಪಾರಿಯಿಂದ ಅನುಭೋಗಿಗಳಿಗೆ ತಲುಪುವಂತಹ ಒಂದು ವಸ್ತು ಆಗಿರುತ್ತದೆ. ಆ ವಸ್ತುವನ್ನು ಅನುಭೋಗಿಗಳು, ಲಾಸ್ಟ್ ಡೆಸ್ಟಿನೇಷನ್ ಆಫ್ ದಿ ಪ್ರಾಡಕ್ಟ್ ಈಸ್ ಕಾಲ್ಡ್ ಎಸ್ ಎ ಪ್ರಾಡಕ್ಟ್, ದಟ್ ಈಸ್ ಕನ್ಸ್ಯೂಮರ್. ಕನ್ಸ್ಯೂಮರ್ ಅಂತ ಹೇಳಿದ್ರೆ ಕೊನೆಯ ಈ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ಸ್, ಪ್ರಾಡಕ್ಟಿನ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನಲ್ಲಿ ಕೊನೆಯ ಹಂತದಲ್ಲಿ ಬರ್ತಕ್ಕಂಥವನ್ನೇ ಅನುಭೋಗಿ. ಉತ್ಪಾದಕ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಉತ್ಪಾದಿಸಿದಂಥ ಸಣ್ಣ ಸರಕನ್ನು, ತನ್ನ ವಸ್ತುವನ್ನು ಅಥವಾ ತನ್ನ ಉತ್ಪನ್ನವನ್ನು ಸಗಟು ವ್ಯಾಪಾರಿಗಳಿಗೆ ಅದನ್ನು ವಿತರಿಸ್ತಾನೆ. ಸಗಟು ವ್ಯಾಪಾರಿ ಏನು ಮಾಡ್ತಾನೆ, ಅದಕ್ಕೊಂದಷ್ಟು ಲಾಭವನ್ನು ಇಟ್ಕೊಂಡು ಚಿಲ್ಲರೆ ವ್ಯಾಪಾರಿಗಳಿಗೆ ಮಾರಾಟ ಮಾಡ್ತಾನೆ. ಚಿಲ್ಲರೆ ವ್ಯಾಪಾರಿ ಏನು ಮಾಡ್ತಾನೆ, ಅವನೊಂದಷ್ಟು ಲಾಭವನ್ನು ಇಟ್ಕೊಂಡು ಅನುಭೋಗಿಗಳಿಗೆ, ಗ್ರಾಹಕರಿಗೆ ಮಾರಾಟ ಮಾಡ್ತಾನೆ. ಗ್ರಾಹಕರು, ಅನುಭೋಗಿಗಳು ಇವರಿಗೆ ಮಾರಾಟ ಮಾಡ್ತಾನೆ. ಇದು ದಟ್ ಈಸ್ ದಿ ಲಾಸ್ಟ್ ಡೆಸ್ಟಿನೇಷನ್ ಆಫ್ ದಿ ಪ್ರಾಡಕ್ಟ್. ಸೊ ಹಾಗಾಗಿ ವಸ್ತುವನ್ನು ನಾವು ತುಷ್ಟಿಗುಣವನ್ನು ಕಂತೆ ಅಂತೇಳಿ ನಾವು ಕರಿತೀವಿ. ಅದೇನೇನು ಹೊಂದಿರುತ್ತೆ ಅಂತೇಳಿದ್ರೆ, ವಿವಿಧ ರೀತಿಯ ಸೇವೆಗಳನ್ನು ಒಳಗೊಂಡಿರ್ತದೆ. ಅದು
ಇವನ ಅನುಭೋಗಿಯ ಒಂದು ಡಿಮ್ಯಾಂಡ್, ಬೇಡಿಕೆ ಏನಿರುತ್ತದೆ, ಆ ಬೇಡಿಕೆಯನ್ನು ಪೂರೈಸುವಂತಹ ಒಂದು ವಸ್ತು ಆಗಿರ್ತದೆ. ಮತ್ತೊಂದು ಒಬ್ಬ ವಿಜ್ಞಾನಿ ಹೇಳ್ತಾರೆ, ಮಾರ್ಕೆಟಿಂಗ್ ಮಾರುಕಟ್ಟೆ ತಜ್ಞ ಪ್ರೊಫೆಸರ್ ಜಾರ್ಜ್ ಫಿಸ್ಟ್ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಉತ್ಪನ್ನವೆಂದರೆ ಮಾನಸಿಕ ಸಂತೃಪ್ತಿಗಳ ಒಂದು ಸಮೂಹ. ಈಗ ನಾವು ಒಂದು ಯಾವ್ದಾದ್ರು ಒಂದು ಹೊಸ ಶರ್ಟನ್ನು ತೆಗೆದುಕೊಂಡ್ರೆ ನಮ್ಗೆ ಅದರ ಸಿಗ್ತಕ್ಕಂಥ ತೃಪ್ತಿನೇ ಬೇರೆ, ಅದರಿಂದ ಸಂತೃಪ್ತಿನೇ ಬೇರೆ. ಈಗ ಸ್ವಲ್ಪ ಉದಾಹರಣೆಗೆ ತೆಗೆದುಕೊಳ್ಬೇಕಂತ ಹೇಳಿದ್ರೆ, ನಾವು ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡ್ತೀವಿ. ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡಬೇಕಾದ್ರೆ ನಾವೊಂದಷ್ಟು ವಸ್ತುಗಳನ್ನು ಪರ್ಚೇಸ್ ಮಾಡ್ತೀವಿ. ಈ ಬಾಳೆ ಕಂಬಗಳಿರ್ಬೋದು, ಅಥವಾ ಮಾವಿನ ಸೊಪ್ಪುಗಳಿರ್ಬೋದು, ಅಥವಾ ಹೂವಿನ ಹಾರಗಳಿರ್ಬೋದು, ಅಥವಾ ಬಾಳೆಹಣ್ಣು ಇರ್ಬೋದು. ಇವೆಲ್ಲವನ್ನು ಪರ್ಚೇಸ್ ಮಾಡುವಂಥ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಸಂತೋಷ, ನಮ್ಮ ಮಾನಸಿಕ ಸಂತೃಪ್ತಿಗೋಸ್ಕರ ನಾವು ಪರ್ಚೇಸ್ ಮಾಡ್ತೀವಿ, ಅದನ್ನು ಅದೇ ರೀತಿಯಲ್ಲಿ ಬಳಸ್ತಾ ಹೋಗ್ತೀವಿ. ಇದನ್ನು ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಸಂತೃಪ್ತಿಗಳ ಒಂದು ಸಮೂಹವನ್ನೇ ನಾವು ವಸ್ತು ಅಂತೇಳಿ ಕರಿತೀವಿ. ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ, ಅನುಭೋಗಿಯ ಬೇಡಿಕೆಯನ್ನು ನಿವಾರಿಸುವಂತಹ, ಹಣಕ್ಕೆ ಪ್ರತಿಯಾಗಿ ಪಡೆದುಕೊಳ್ಳುವಂತಹ ಯಾವುದೇ ಒಂದು ವಸ್ತುವನ್ನು, ಯಾವುದೇ ಒಂದು ಸರಕನ್ನು ನಾವು ಉತ್ಪನ್ನ ಅಂತೇಳಿ ಕರಿತೇವೆ, ಉತ್ಪನ್ನ ಅಂತೇಳಿ ಕರಿತೇವೆ. ನಾವು ಇವಾಗ ಕ್ಲಾಸಿಫಿಕೇಶನ್ ಆಫ್ ಪ್ರಾಡಕ್ಟ್, ಉತ್ಪನ್ನಗಳಂದರೆ ಸರಕುಗಳ ವರ್ಗೀಕರಣ ಅಥವಾ ವಸ್ತುವಿನ ವರ್ಗೀಕರಣ ಅಥವಾ ಉತ್ಪನ್ನಗಳ ವರ್ಗೀಕರಣದ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾವ ಥರ ಕ್ಲಾಸಿಫೈ ಮಾಡ್ತೀವಿ ಪ್ರಾಡಕ್ಟನ್ನು, ಸಂಪತ್ನ ಉತ್ಪನ್ನವನ್ನು ಯಾವ ರೀತಿ ವರ್ಗೀಕರಣ ಮಾಡ್ತೀವಿ ಅಂತ ಹೇಳಿದ್ರೆ, ಉತ್ಪನ್ನಗಳ ವರ್ಗೀಕರಿಸುವಂಥ ಸಂದರ್ಭದಲ್ಲಿ ವಿವಿಧ ಆಧಾರಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದು. ಉತ್ಪನ್ನಗಳ ಬಳಕೆಯನ್ನಾಧರಿಸಿ ಅವುಗಳ ಎರಡು ಮುಖ್ಯ ಗುಂಪುಗಳನ್ನಾಗಿ ವರ್ಗೀಕರಿಸಲಾಗಿದೆ. ಅಂತಹ ಗುಂಪುಗಳನ್ನೆಂದರೆ ಅನುಭೋಗಿ ಉತ್ಪನ್ನ ಮತ್ತು ಕೈಗಾರಿಕಾ ಉತ್ಪನ್ನ. ಅನುಭೋಗಿ ಅಂತ ಹೇಳಿದ್ರೆ ಕನ್ಸ್ಯೂಮರ್ಸ್ ಪ್ರಾಡಕ್ಟ್, ಇಂಡಸ್ಟ್ರಿಯಲ್ ಕೈಗಾರಿಕಾ ಉತ್ಪನ್ನ ಅಂತ ಹೇಳಿದ್ರೆ ಇಂಡಸ್ಟ್ರಿಯಲ್ ಪ್ರಾಡಕ್ಟ್. ಅನುಭೋಗಿ ಉತ್ಪನ್ನ ಅಂದರೆ ಏನು? ಕೊನೆಯದಾಗಿ ಯಾವ ವಸ್ತು ಉತ್ಪಾದಕನು ಉತ್ಪಾದಿಸಿದಂತಹ ವಸ್ತುವನ್ನು ತನ್ನ ಸಗಟು ವ್ಯಾಪಾರಿಗೆ ಮಾರಾಟ ಮಾಡ್ತಾನೆ, ಒಟ್ಟುಕೊಳ್ಳುವ ವ್ಯಾಪಾರಿಗೆ ಮಾರಾಟ ಮಾಡಿದ ನಂತರ ಅದನ್ನು ಚಿಲ್ಲರೆ ವ್ಯಾಪಾರಿಗೆ ಮಾರಾಟ ಮಾಡ್ತಾನೆ, ಚಿಲ್ಲರೆ ವ್ಯಾಪಾರಿಗೆ ಮಾರಾಟ ಮಾಡಿದ ನಂತರ ಅದನ್ನು ನಿರ್ದಿಷ್ಟಪಡಿಸಿದಂಥ ಎಲ್ಲ ಕಸ್ಟಮರ್ಸ್ಗಳಿಗೆ ಅಂತೇಳಿದರೆ ಗ್ರಾಹಕರಿಗೆ ವಿತರಣೆ ಮಾಡ್ತಾನೆ. ಅಂತಹ ಅನುಭೋಗಿ ಯಾವ ಸರಕುಗಳನ್ನು ಕೊಂಡ್ಕೊಳ್ತಾನೋ ಅದನ್ನು ಅನುಭೋಗಿ ಸರಕುಗಳು ಅಂತೇಳಿ ಕರಿತೇವೆ. ಮತ್ತು ಕೈಗಾರಿಕಾ ಉತ್ಪನ್ನಗಳಂದರೆ ಏನು ಸರ್? ಅಂದರೆ ಸಾಮಾನ್ಯವಾಗಿ ಇದನ್ನು ಟ್ರೆಡಿಷನಲ್ ಕ್ಲಾಸಿಫಿಕೇಶನ್ ಅಂತೇಳಿ ಕರಿತೀವಿ. ಅನುಭೋಗಿಗಳ ಉತ್ಪನ್ನ ಮತ್ತು ಕೈಗಾರಿಕಾ ಉತ್ಪನ್ನವನ್ನು ನಾವು ಟ್ರೆಡಿಷನಲ್ ವರ್ಗೀಕರಣ ಅಂತ, ಸಾಂಪ್ರದಾಯಿಕ ವರ್ಗೀಕರಣ ಅಂತೇಳಿ ಹೇಳ್ತೇವೆ. ಮೂಲಭೂತವಾಗಿ ಯಾವ ಉದ್ದೇಶಕ್ಕಾಗಿ ಸರಕುಗಳನ್ನು ಬಳಸಲಾಗುವುದೋ ಅದರ ಆಧಾರದ ಮೇಲೆ ನಾವು ಈ ವರ್ಗೀಕರಣವನ್ನು ಮಾಡಲಾಗಿದೆ. ಯಾವುದನ್ನು? ಅನುಭೋಗಿಗಳ ಉತ್ಪನ್ನಗಳು ಮತ್ತು ಕೈಗಾರಿಕಾ ಉತ್ಪನ್ನಗಳನ್ನು ಸಾಂಪ್ರದಾಯಿಕ ವರ್ಗೀಕರಣ. ಇದು ಮೂಲಭೂತ, ಅದನ್ನು ಯಾವ ರೀತಿ ಉಪಯೋಗಿಸ್ತಾರೆ ಕನ್ಸ್ಯೂಮರ್ ಅದನ್ನು ಉಪಯೋಗಿಸಿದ್ರೆ ಅದನ್ನು ನಾವು ಅನುಭೋಗಿ ವಸ್ತು ಅಂತೇಳಿ ಕರಿತೀವಿ. ಅದೇ ಯಾರಾದರೂ ಒಬ್ಬ ಇಂಡಸ್ಟ್ರಿಯಲಿಸ್ಟು ತಾನು ಬೇರೆ ಮತ್ತೆ ಅದನ್ನು ರಾ ಮೆಟೀರಿಯಲ್ ಆಗಿ ಉಪಯೋಗಿಸಿದ್ರೆ ಅದನ್ನು ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಅಂತೇಳಿ ಕರಿತೀವಿ. ಇಲ್ಲಿ ಏನು ಹೇಳ್ತಾರೆ ಅಂತೇಳಿದ್ರೆ, ಸರಕುಗಳನ್ನು ಆಧಾರದ ಮೇಲೆ ಕಂಪ್ಯೂಟರ್ಗಳನ್ನು ಮತ್ತು ವಿದ್ಯುತ್ ಚಾಲಿತ ಮೋಟಾರ್ಗಳನ್ನು ಕೈಗಾರಿಕಾ ಉತ್ಪನ್ನಗಳು ಎಂದು, ಸೋಪುಗಳನ್ನು ಮತ್ತು ಸಿಹಿ ತಿನಿಸುಗಳನ್ನು ಅನುಭೋಗಿ ಸರಕುಗಳೆಂದು ವರ್ಗೀಕರಿಸಲಾಗುತ್ತೆ. ಅನುಭೋಗಿ ಈಗ ಕಂಪ್ಯೂಟರ್ಸ್ ಯಾತಕ್ಕೆ ಪರ್ಚೇಸ್ ಮಾಡ್ತೀವಿ ನಾವು? ಮತ್ತೆ ಅದರಿಂದ ನಾವು ರೀಡಿಸೈನ್ ಮಾಡ್ತಕ್ಕಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸ್ತೀವಿ. ವಿದ್ಯುತ್ ಚಾಲಿತ ಮೋಟಾರ್ಗಳು ಯಾವುದೇ ಇರ್ಬೋದು, ಯಾವುದೇ ಪ್ರಾಡಕ್ಟನ್ನು ಮತ್ತೆ ನಾವು ಉತ್ಪಾದನೆಗೋಸ್ಕರ ಅದನ್ನು ಬಳಸಿದ್ರೆ ಅದನ್ನು ಕೈಗಾರಿಕಾ ಉತ್ಪನ್ನ ಅಂತೇಳಿ ಕರಿತೇವೆ. ಅದೇ ರೀತಿ ಅನುಭೋಗಿಗಳ ಉತ್ಪನ್ನ ಅಂತೇಳಿದ್ರೆ, ಒಂದ್ಸಾರಿ ಆ ಗ್ರಾಹಕ ಅದನ್ನು ಖರೀದಿ ಮಾಡಿದ ಮೇಲೆ ಅದನ್ನು ಅವನೇ ಉಪಯೋಗಿಸ್ತಾನೆ, ಅಲ್ಲಿಗೆ ಎಂಡ್ ಆಗುತ್ತೆ ಅದು. ಅಂತ ಸೋಪ್ಗಳಿರ್ಬೋದು, ಪೇಸ್ಟ್ ಇರ್ಬೋದು, ಅಥವಾ ತಿಂಡಿ ತೀರ್ಥಗಳಿರ್ಬೋದು, ತಿಂಡಿಗಳು ಯಾವುದಾದ್ರೂ ಒಂದು ತಿಂಡಿಗಳನ್ನು ನಾವು ಅನುಭೋಗಿಗಳೆಂದು, ಅನುಭೋಗಿ ಸರಕುಗಳೆಂದು ವರ್ಗೀಕರಿಸಲಾಗಿದೆ. ಅಂದರೆ ಈ ವರ್ಗೀಕರಣವು ಅತ್ಯಂತ ಕಟ್ಟುನಿಟ್ಟಾಗಿ ಮಾಡಿರುವುದಿಲ್ಲ. ಉದಾಹರಣೆಗೆ, ಹಾಳೆಯನ್ನು ಯಾವುದಾದರೂ ಒಬ್ಬ ವಿದ್ಯಾರ್ಥಿಯು ಖರೀದಿಸಿದರೆ ಅದು ಅವನಿಗೆ ಅನುಭೋಗಿ ವಸ್ತುವಾಗುತ್ತದೆ. ಆದರೆ ಅದೇ ಹಾಳೆಯನ್ನು ವ್ಯವಹಾರ ಉದ್ದೇಶಕ್ಕಾಗಿ ಖರೀದಿಸಿದರೆ ಅದು ಕೈಗಾರಿಕಾ ಉತ್ಪನ್ನ ಆಗ್ತದೆ. ಅಂದರೆ ಈಗ ಪೇಪರ್ಸನ್ನು ಕಸ್ಟಮರ್ಸ್ ಸ್ಟೂಡೆಂಟ್ಸ್ ಬಳಸಿದ್ರೆ, ಅವನು ಕೊನೆಯದಾಗಿ ಬಳಸ್ತಾನೆ, ಬರೆಯೋದಕ್ಕೆ ಉಪಯೋಗಿಸಿದ್ರೆ ಅದನ್ನು ಅನುಭೋಗಿ ಸರಕುಗಳು ಅಂತೇಳಿ ಕರಿತೀವಿ. ಅದೇ ಪೇಪರ್ಸನ್ನು
ಬೇರೆ ಆಫೀಸ್ ಪರ್ಪಸ್ಗೆ ಉಪಯೋಗಿಸಿದ್ರೆ ಅದನ್ನು ನಾವು ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಅಂತೇಳಿ ಕರಿತೀವಿ. ಉತ್ಪನ್ನಗಳ ವರ್ಗೀಕರಣವನ್ನು ನಾನು ಈಗಾಗಲೇ ಹೇಳಿದಾಗೆ ಸಾಂಪ್ರದಾಯಿಕ ಹಿನ್ನೆಲೆಯಲ್ಲಿ ಎರಡು ರೀತಿಯಲ್ಲಿ ವರ್ಗೀಕರಿಸಲಾಗುತ್ತೆ. ಅದು ಅನುಭೋಗಿ ಉತ್ಪನ್ನ ಅಥವಾ ಸರಕು ಅಥವಾ ವಸ್ತು, ಕೈಗಾರಿಕಾ ಉತ್ಪನ್ನ ಅಥವಾ ಸರಕು ಅಥವಾ ವಸ್ತು. ಅನುಭೋಗಿ ಉತ್ಪನ್ನಗಳಲ್ಲಿ ಅನುಕೂಲ ಸರಕು, ಕನ್ವಿನಿಯನ್ಸ್ ಗುಡ್ಸ್ ಅಂತೇಳಿ ಕರಿತೀವಿ. ಶಾಪಿಂಗ್ ಸರಕು, ಶಾಪಿಂಗ್ ಗುಡ್ಸ್ ಅಂತೇಳಿ ಕರಿತೀವಿ. ವಿಶಿಷ್ಟ ಸರಕು, ಸ್ಪೆಷಲೈಸ್ಡ್ ಗೂಡ್ಸ್ ಅಂತೇಳಿ ಕರಿತೀವಿ. ಒತ್ತಾಯದ ಸರಕು, ಡಿಮ್ಯಾಂಡ್ ಪ್ರಾಡಕ್ಟ್ ಅಂತೇಳಿ ಕರಿತೀವಿ. ಅದೇ ರೀತಿಯಲ್ಲಿ ಕೈಗಾರಿಕಾ ಉತ್ಪನ್ನ ಅಥವಾ ಸರಕನ್ನು ಅಥವಾ ವಸ್ತುವನ್ನು ಕಚ್ಚಾ ಸರಕು ಅಂತೇಳಿ ಕರಿತೇವೆ. ವಿವಿಧ ವಿಂಗಡಣೆಗಳನ್ನು ಮಾಡ್ತೀವಿ. ಸಾಧನ ಸಲಕರಣೆಗಳು, ಸ್ಪೇರ್ ಪಾರ್ಟ್ಸು, ಫ್ಯಾಬ್ರಿಕೇಟೆಡು, ನಿರ್ವಹಣಾ ಸಾಧನ, ಇವನ್ನೆಲ್ಲ ನಾವು ಕೈಗಾರಿಕಾ ಉತ್ಪನ್ನ ಅಥವಾ ಕೈಗಾರಿಕಾ ಸರಕು ಅಥವಾ ಕೈಗಾರಿಕಾ ವಸ್ತು ಅಂತೇಳಿ ಕರಿತೀವಿ. ಈಗ ಒನ್ ಬೈ ಒನ್ನು ಇದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಮೊದಲಿಗೆ ಅನುಭೋಗಿ ಉತ್ಪನ್ನಗಳು ಅಥವಾ ಅನುಭೋಗಿ ಸರಕುಗಳು, ಕನ್ಸ್ಯೂಮರ್ಸ್ ಪ್ರಾಡಕ್ಟ್ ಆರ್ ಕನ್ಸ್ಯೂಮರ್ಸ್ ಗೂಡ್ಸ್. ಗೂಡ್ಸು, ಪ್ರಾಡಕ್ಟು, ವಸ್ತು, ಸರಕು ಇವೆಲ್ಲ ಒಂದೇ. ಸೊ ಅನುಭೋಗಿ ಸರಕುಗಳು ಅಂತೇಳಿದ್ರೆ ಅನುಭೋಗಿ ಸರಕುಗಳು ಅಥವಾ ಅನುಭೋಗಿ ಉತ್ಪನ್ನಗಳು ಅಂದರೆ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಆರ್ ಕನ್ಸ್ಯೂಮರ್ ಗೂಡ್ಸ್. ಅಮೇರಿಕನ್ ಅಸೋಸಿಯೇಷನ್ಸ್ ಅವರು ನೀಡಿರ್ತಕ್ಕಂಥ ಒಂದು ವ್ಯಾಖ್ಯಾನದ ಪ್ರಕಾರ ಯಾವುದೇ ವಾಣಿಜ್ಯ ಪ್ರಕ್ರಿಯೆ ಒಳಪಡಿಸದೆ ಅಂತಿಮವಾಗಿ ಗ್ರಾಹಕನು ತನ್ನ ಕುಟುಂಬ ವರ್ಗದ ಬಳಕೆಗೆಂದೇ ಪೂರ್ವಾನ್ವಯವಾಗಿ ನಿರ್ಧರಿಸಿದ ಉತ್ಪನ್ನ ಅಥವಾ ಸರಕುಗಳೇ ಅನುಭೋಗಿ ಉತ್ಪನ್ನ ಅಥವಾ ಸರಕುಗಳಾಗಿರುತ್ತವೆ. ಈಗ ಉದಾಹರಣೆಗೆ ಹೇಳಬೇಕು ಅಂತೇಳಿದ್ರೆ ಮನೆಯಲ್ಲಿ ಮದರ್ ಅಥವಾ ಫಾದರ್ ಏನು ಮಾಡ್ತಾರೆ ಅಂತೇಳಿದ್ರೆ ಒಂದು ವಾರಕ್ಕೂ ಅಥವಾ ಒಂದು 15 ದಿವಸಕ್ಕೂ ಒಂದು ಸತ್ ಒಂದು ತಿಂಗಳಿಗೆ ಒಂದ್ಸಾರಿ ಶಾಪಿಂಗ್ ಮಾಡ್ತಾರೆ. ಅವರು ದಿನನಿತ್ಯದ ಅವಶ್ಯಕತೆ ಇರತಕ್ಕಂಥ ಎಲ್ಲ ವಸ್ತುಗಳನ್ನು ಕೊಂಡ್ಕೊಂಡು ಬರ್ತಾರೆ. ಕೊಂಡ್ಕೊಂಡು ಬಂದಂಥ ವಸ್ತುಗಳನ್ನು ತಾವೇ ಉಪಯೋಗಿಸ್ತಾರೆ. ಎಣ್ಣೆ ಇರ್ಬೋದು, ಗ್ರೌಂಡ್ನಟ್ ಸೀಡ್ಸ್ ಆಯಿಲ್ ಇರ್ಬೋದು, ಸರ್ಫ್ ಇರ್ಬೋದು, ಎಲ್ಲ ಬೇಕಾದ ದಿನನಿತ್ಯಕ್ಕೆ ಬೇಕಾದಂಥ ವಸ್ತುಗಳನ್ನು ನಾವು ಅನುಭೋಗಿ ಉತ್ಪನ್ನಗಳು ಅಥವಾ ಅನುಭೋಗಿ ಸರಕುಗಳು ಅಥವಾ ಕನ್ಸ್ಯೂಮರ್ ಗೂಡ್ಸ್ ಅಥವಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಅಂತೇಳಿ ಕರಿತೇವೆ. ಸೊ ಒಟ್ಟಾರೆ ಅಮೇರಿಕನ್ ಅಸೋಸಿಯೇಷನ್ ಅವರು ಏನು ಹೇಳ್ತಾರೆ ಅಂತೇಳಿದ್ರೆ ಯಾವುದೇ ವಾಣಿಜ್ಯ ಪ್ರಕ್ರಿಯೆಗಳಿಗೆ ಒಳಪಡದೆ ಅಂತಿಮ ಅನುಭೋಗಿಗಳ ಉಪಯೋಗಕ್ಕೆ ಬಳಸುವಂತಹ ಎಲ್ಲ ವಸ್ತುಗಳನ್ನು, ಎಲ್ಲ ಸರಕುಗಳನ್ನು, ಎಲ್ಲ ಗೂಡ್ಸನ್ನು, ಎಲ್ಲ ಪ್ರಾಡಕ್ಟನ್ನು, ಎಲ್ಲ ಉತ್ಪನ್ನವನ್ನು ನಾವು ಇಲ್ಲಿ ಅನುಭೋಗಿ ಸರಕುಗಳು ಅಥವಾ ಅನುಭೋಗಿ ಉತ್ಪನ್ನ ಅಂತೇಳಿ ಕರೀತೇವೆ. ಅಂದರೆ ಯಾವುದೇ ವಾಣಿಜ್ಯ ಪ್ರಕ್ರಿಯೆಗೆ ಒಳಪಡದೆ, ಅಂದರೆ ಮತ್ತೆ ಅದನ್ನು ಮಾರಾಟಕ್ಕೆ ಒಳಪಡಿಸದೆ ಅವುಗಳ ಮೂಲ ರೂಪದಲ್ಲಿಯೇ ಅಂತಿಮ ಅನುಭೋಗಿಗಳು, ಗ್ರಾಹಕನು ರವಾನೆಯಾಗುವ ಸರಕುಗಳು ಅನುಭೋಗಿ ಸರಕುಗಳು ಅಥವಾ ಉತ್ಪನ್ನಗಳ ವ್ಯಾಪ್ತಿಗೆ ಬರುತ್ತದೆ. ಎಲ್ಲ ಬಗೆಯ ಸಾಬೂನುಗಳಿರ್ಬೋದು, ಆಗಲೇ ಹೇಳಿದೆ ನಾನು, ಟೂತ್ಪೇಸ್ಟು, ಬ್ರಷ್ಗಳು, ಪೆನ್ಸಿಲ್ಗಳು, ಪೆನ್ಗಳು, ಪುಸ್ತಕಗಳು, ಪಾದರಕ್ಷೆಗಳು, ಆಹಾರ ವಸ್ತುಗಳು, ಇವೆಲ್ಲ ರೆಫ್ರಿಜರೇಟರ್ಗಳು. ರೆಫ್ರಿಜರೇಟರ್ಗಳು ಯಾವುದಾದ್ರೂ ಒಂದು ಇಂಡಸ್ಟ್ರಿ ಪರ್ಪಸ್ಗೆ ಉಪಯೋಗಿಸೋದಾದ್ರೆ, ಈಗ ರೆಫ್ರಿಜರೇಟರ್ನ ನಾವು ಯಾವುದಾದ್ರೂ ಐಸ್ ಕ್ರೀಮ್ ಫ್ಯಾಕ್ಟ್ರಿಯವರು ಅದನ್ನು ಪರ್ಚೇಸ್ ಮಾಡಿದ್ರೆ ಅದನ್ನು ಕೈಗಾರಿಕಾ ಪ್ರಾಡಕ್ಟ್ ಅಂತೇಳಿ ಕರಿತೀವಿ. ಅದನ್ನೇ ರೆಫ್ರಿಜರೇಟರ್ನ ನಮ್ಮ ಮನೆಗೆ, ಮನೆ ಬಳಕೆಗೆ ಉಪಯೋಗಿಸಿದ್ರೆ ಅದನ್ನು ನಾವು ಕನ್ಸ್ಯೂಮರ್ ಗೂಡ್ಸ್ ಅಂತೇಳಿ ಕರಿತೇವೆ, ಕನ್ಸ್ಯೂಮರ್ ಗೂಡ್ಸ್. ಆಮೇಲೆ ಇದ್ರ ಕೆಲವೊಂದು ಲಕ್ಷಣಗಳು, ಪಾದರಕ್ಷೆಗಳು ಇವೆಲ್ಲವೂ ಕೂಡ ಕನ್ಸ್ಯೂಮರ್ ಗೂಡ್ಸ್ ಅಂತ ಬರ್ತವೆ. ಈ ಅನುಭೋಗಿ ಸರಕುಗಳು ಅಥವಾ ಅನುಭೋಗಿ ಉತ್ಪನ್ನಗಳ ಬಗ್ಗೆ ಕೆಲವೊಂದು ಲಕ್ಷಣಗಳನ್ನು ಇಲ್ಲಿ ಹೇಳ್ತಾ ಹೋಗ್ತೀವಿ ನಾವು. ಅನುಭೋಗಿಗಳ ಉತ್ಪನ್ನಗಳ ಅನೇಕ ಲಕ್ಷಣಗಳನ್ನು ಹೊಂದಿವೆ, ಅವುಗಳಲ್ಲಿ ಕೆಲವೊಂದು ನಾವು ಒಂದಷ್ಟು ವಿಚಾರ ಮಾಡೋಣ. ಮೊದಲನೆಯದಾಗಿ ಅವುಗಳ ಸಂಖ್ಯೆ ಮತ್ತು ವ್ಯಾಪಾರಿ ಮುದ್ರೆಗಳು ಅಧಿಕವಿರುತ್ತವೆ. ಎರಡನೆಯದಾಗಿ ಅವುಗಳನ್ನು ಅತ್ಯಂತ ಸುಲಭವಾಗಿ ಮತ್ತು ಆರಾಮದಾಯಕವಾಗಿ ಖರೀದಿಸಲು ಅನುಕೂಲವಾಗುವಂತಹ ಮಳಿಗೆಗಳಲ್ಲಿ ದಾಸ್ತಾನು ಮಾಡಲಾಗಿರುತ್ತದೆ. ಮನೆ ಮುಂದೆಗಳೇ ಇರ್ತವೆ ಅಂಗಡಿಗಳು, ನಿಮ್ಗೆ ಅವಶ್ಯಕತೆ ಬಿದ್ದಾಗ ಹೋಗಿ ಪರ್ಚೇಸ್ ಮಾಡ್ತೀರಿ, ಖರೀದಿ ಮಾಡ್ತೀರಿ. ಪುನರಾವರ್ತಿತ ಖರೀದಿಯು ಅನುಭೋಗಿ ಸರಕುಗಳ ಸಾಮಾನ್ಯವಾಗಿರುತ್ತವೆ. ಪರ್ಚೇಸ್ ಮಾಡ್ತಾನೆ ಇರ್ತೀವಿ, ತಿಂಗಳಿಗೊಂದ್ಸರಿ ಫೆಸ್ಟ್ ಮುಗಿದೋದ್ಮೇಲೆ ಏನು ಮಾಡ್ತೀವಿ, ಫೆಸ್ಟ್ ಪರ್ಚೇಸ್ ಮಾಡ್ತೀವಿ. ಪಾದರಕ್ಷೆಗಳು ಕಿತ್ತೋದ್ಮೇಲೆ ಏನು ಮಾಡ್ತೀವಿ, ಪಾದರಕ್ಷೆಗಳನ್ನು ಪರ್ಚೇಸ್ ಮಾಡ್ತೀವಿ. ಆಹಾರ ವಸ್ತುಗಳು ಖಾಲಿ ಆದಮೇಲೆ ಏನು ಮಾಡ್ತೀವಿ, ಮತ್ತೆ ಮತ್ತೆ ಇವೆಲ್ಲ ಇವೇನಾಗುತ್ತೆ ಅಂತೇಳಿದ್ರೆ ಪುನರಾವರ್ತಿತ ಖರೀದಿ ಆಗಿರ್ತದೆ. ತಿಂಗಳಿಗೊಂದ್ಸಾರಿ ಪರ್ಚೇಸ್ ಮಾಡ್ತಾ ಇರ್ತೀವಿ, ತಿಂಗಳಿಗೆ 2 ಸಾರಿ ಪರ್ಚೇಸ್ ಮಾಡ್ತೀವಿ. ಇಟ್ ಈಸ್ ಅಗೇನ್ ಡಿಪೆಂಡ್ಸ್ ಅಪಾನ್ ದಿ ದಟ್ ಈಸ್ ವಾಟ್ ಇಸ್ ದಿ ಕೆಪಾಸಿಟಿ ಆಫ್ ದಿ ಕಸ್ಟಮರ್ಸ್. ಅನುಭೋಗಿಗಳ ಸರಕುಗಳು ಸಂಪೂರ್ಣವಾಗಿ ಪ್ರಮಾಣೀಕೃತವಾಗಿರುತ್ತವೆ ಹಾಗೂ ನಿರ್ದಿಷ್ಟ ಮುದ್ರೆಯನ್ನು ಹೊಂದಿರುತ್ತವೆ. ಅನುಭೋಗಿ ಸರಕುಗಳು ಸಂಪೂರ್ಣವಾಗಿ ಪ್ರಮಾಣೀಕೃತವಾಗಿರುತ್ತವೆ ಹಾಗೂ ನಿರ್ದಿಷ್ಟ ಮುದ್ರೆಯನ್ನು ಹೊಂದಿರುತ್ತವೆ.
ಅನುಭೋಗಿ ಸರಕುಗಳು ಸ್ವಸಹಾಯ ಅಂಗಡಿಗಳಲ್ಲಿ ಅಥವಾ ಸರ್ವ ಸರಕು ಮಳಿಗೆಗಳಲ್ಲಿ, ಒರಿಯನ್ ಮಾಲು ಈ ಥರದ ಮಾಲ್ಗಳಲ್ಲಿ, ಜನತಾ ಮೊದಲೆಲ್ಲ ಜನತಾ ಬಜಾರ್ ಅಂತ ಇತ್ತು, ಇವಾಗ ಜನತಾ ಬಜಾರಲ್ಲಿ ಔಟ್ಡೇಟ್ ಆಗೋಯ್ತು, ಬಿಗ್ ಬಜಾರ್ ಅಂತ ಇತ್ತು, ಬಿಗ್ ಬಜಾರು ಕೂಡ ಫ್ಯೂಚರ್ ಗ್ರೂಪ್ಸ್ ಅವರು ಮಾರಾಟ ಮಾಡಿದರು. ಈಗೆಲ್ಲ ಸ್ಟಾರ್ ಗ್ರೂಪ್ಸ್ ಎಲ್ಲ ಇಷ್ಟೆಲ್ಲ ಸರ್ವ ಸಂಪೂರ್ಣ ಸರ್ವ ಸರಕುಗಳ ಮಳಿಗೆಗಳಲ್ಲಿ ಮಾರಾಟ ಮಾಡ್ತಾರೆ. ಸೊ ಅನುಭೋಗಿ ಸರಕುಗಳು ದಿನನಿತ್ಯದ ಅವಶ್ಯಕತೆಗಳನ್ನು ಪೂರೈಸತಕ್ಕಂಥವು. ಅನುಭೋಗಿ ಸರಕುಗಳನ್ನು ಮಾರಾಟ ಮಾಡುವ ಮಳಿಗೆಗಳು ಸಾಂಪ್ರದಾಯಿಕವಾಗಿರುತ್ತವೆ ಹಾಗೂ ಅವುಗಳ ಸಂಖ್ಯೆ ಅಧಿಕವಾಗಿರುತ್ತವೆ. ಎಲ್ಲ ಕಡೆ ಎಲ್ಲ ಲೊಕೇಶನ್ಗಳಲ್ಲೂ ಕೂಡ ಅವು ಸಂಖ್ಯೆ ಶಾಪ್ಸ್ಗಳು ಇರ್ತವೆ. ಅನುಭೋಗಿ ಸರಕುಗಳ ಉತ್ಪಾದನೆಯಲ್ಲಿ ಅಧಿಕ ಸ್ಪರ್ಧೆ ಇರುತ್ತದೆ. ಅನುಭೋಗಿ ಸರಕುಗಳನ್ನು ಅನುಭೋಗಿಗಳ ಅಭಿರುಚಿಗೆ ತಕ್ಕಂತೆ ಉತ್ಪಾದಿಸಬೇಕು. ಆದುದರಿಂದ ಉತ್ಪಾದಕರು ಮಾರುಕಟ್ಟೆಯ ಮೇಲೆ ತೀವ್ರ ನಿಗಾ ಇರಿಸಬೇಕು. ಪ್ರತಿ ದಿವಸ ಗ್ರಾಹಕರ ಟೇಸ್ಟ್ ಏನಾಗುತ್ತೆ, ಗ್ರಾಹಕರ ಅಭಿರುಚಿ ಬದಲಾವಣೆ ಆಗ್ತಾ ಹೋಗುತ್ತೆ. ಈಗ ಯಾವುದೇ ಒಂದು ಸರಕುಗಳನ್ನು ತಗೊಳ್ಳಿ, ಈಗ ಸಪೋಸ್ ಟೇಕ್ ಫಾರ್ ಎಕ್ಸಾಂಪಲ್, ಈಗ ಎಲ್ಲ ಯಂಗ್ಸ್ಟರ್ಸ್ ಎಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಟ್ರೆಡಿಷನಲ್ ಫುಡ್ಡನ್ನು ಯಾರೂ ಇಷ್ಟಪಡೋದೇ ಇಲ್ಲ. ಎಲ್ಲರೂ ಇಡ್ಲಿ ವಡೆಗಳನ್ನು ಯಾರೂ ಇಷ್ಟಪಡೋದಿಲ್ಲ. ಇವಾಗ ಏನಾಗಿದೆ, ಕಲ್ಚರ್ ಏನಾಗಿದೆ ಅಂತ ಹೇಳಿದ್ರೆ, ಇಡ್ಲಿ ವಡೆ ಟು ಫಿಝಾ, ಫಿಝಾ ಟು ಇಡ್ಲಿ ವಡೆ. ಫಿಝಾ ಏನಾಗಿದೆ, ನಾವು ಅದು ಇಟ್ ಈಸ್ ಎ ವೆಸ್ಟರ್ನ್ ಕಲ್ಚರ್, ಅದನ್ನು ಈಟಿಂಗ್ ಹ್ಯಾಬಿಟ್ಸ್ ಇರೋರು ಫಾರಿನ್ ಕಂಟ್ರೀಸ್ನವರು. ನಾವು ಇವಾಗೆಲ್ಲ ಏನು ಮಾಡ್ತಿದ್ದೀವಿ, ಫಿಝಾ ಬರ್ಗರ್ ಬಗ್ಗೆ ನಮ್ಮ ಯಂಗ್ಸ್ಟರ್ಸ್ ಅದನ್ನು ಹೊಂದ್ಕೊಂಡಿದ್ದಾರೆ. ಇಡ್ಲಿ ವಡೆ ಫಾರಿನ್ ಕಂಟ್ರೀಸ್ ಎಲ್ಲ ಇಡ್ಲಿ ವಡೆ ತಿನ್ನೋದಕ್ಕೆ ಹೊಂದ್ಕೊಂಡಿದ್ದಾರೆ. ಏನಾಗುತ್ತೆ ಅಂತ ಹೇಳಿದ್ರೆ, ಇಟ್ ಈಸ್ ಎ ಚೇಂಜ್, ಎಕ್ಸ್ಚೇಂಜ್ ಆಫ್ ಕಲ್ಚರ್ ಅವೆಲ್ಲ ಮುಂದೆ ಮುಂದೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದೇ ರೀತಿಯಲ್ಲಿ ಆದುದರಿಂದ ಉತ್ಪಾದಕರು ಮಾರುಕಟ್ಟೆಯ ಮೇಲೆ ಅವರು ಮಾರ್ಕೆಟ್ ರಿಸರ್ಚ್ ಮಾಡ್ತಾ ಇರಬೇಕು. ಒಂದ್ಸಾರಿ ಔಟ್ಡೇಟೆಡ್ ಆಗೋಯ್ತು ಅಂತ ಹೇಳಿದ್ರೆ, ಪ್ರಾಡಕ್ಟ್ ಲೈಫ್ ಸೈಕಲ್ ಸ್ಯಾಚುರೇಟೆಡ್ ಪಾಯಿಂಟ್ ರೀಚ್ ಆಗ್ತಿದ್ದಂಗೆ ಪ್ರಾಡಕ್ಟನ್ನು ಇಮ್ಮಿಡಿಯೇಟ್ ಆಗಿ ರೀಜನೋವೇಟ್ ಮಾಡಬೇಕು, ರೀಸೈಕಲ್ ಮಾಡಬೇಕು, ಬೇರೆ ರೀತಿಯಲ್ಲಿ ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡಬೇಕು. ಇವೆಲ್ಲವನ್ನೂ ಕೂಡ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂದರೆ ಮಾರ್ಕೆಟಿಂಗ್ ರಿಸರ್ಚಲ್ಲಿ ಅಳವಡಿಸ್ಕೊಳ್ಬೇಕು, ಯಾವುದೇ ಉತ್ಪಾದಕ ಅದನ್ನು ಅಳವಡಿಸ್ಕೊಳ್ಬೇಕಾಗುತ್ತೆ. ಇವೆಲ್ಲವನ್ನು ಕೂಡ ನಾವು FMCG ಅಂದರೆ ಅನುಭೋಗಿಗಳ ಸರಕುಗಳು ಅಥವಾ ಅನುಭೋಗಿಗಳ ವಸ್ತುಗಳ ಬಗ್ಗೆ ಇಷ್ಟೊಂದು ಲಕ್ಷಣಗಳು ಇರಬೇಕು. ಮತ್ತೊಂದು ಸಾರಿ ಹೇಳ್ತೀನಿ, ಅವುಗಳ ಸಂಖ್ಯೆ ಮತ್ತು ವ್ಯಾಪಾರಿ ಮುದ್ರೆಗಳು ಅಧಿಕವಿರುತ್ತವೆ, ಅವುಗಳು ಅತ್ಯಂತ ಸುಲಭವಾಗಿ ಮತ್ತು ಆರಾಮದಾಯಕವಾಗಿ ಖರೀದಿಸಲು ಅನುಕೂಲವಾಗುವಂಥ ಮಳಿಗೆಗಳಲ್ಲಿ ದಾಸ್ತಾನು ಮಾಡಲಾಗಿರುತ್ತದೆ. ಪುನರಾವರ್ತಿತ ಖರೀದಿಯ ಅನುಭೋಗಿಯ ಸರಕುಗಳಲ್ಲಿ ಸಾಮಾನ್ಯವಾಗಿರುತ್ತದೆ, ಪದೇ ಪದೇ ಅದನ್ನು ಖರೀದಿ ಮಾಡ್ತಾ ಇರ್ತೀವಿ. ಅದರ ಜೊತೆಗೆ ಅನುಭೋಗಿ ಸರಕುಗಳು ಸ್ವಸಹಾಯ ಅಂಗಡಿಗಳು, ದೊಡ್ಡ ದೊಡ್ಡ ಮಾಲ್ಗಳಲ್ಲಿ, ಮಳಿಗೆಗಳಲ್ಲಿ ದೊರಕ್ತವೆ. ಸೊ ಅನುಭೋಗಿ ಸರಕುಗಳು ದಿನನಿತ್ಯದ ಅವಶ್ಯಕತೆಗಳನ್ನು ಪೂರೈಸುತ್ತವೆ. ಅನುಭೋಗಿ ಸರಕುಗಳು ಮಾರಾಟ ಮಾಡುವ ಮಳಿಗೆಗಳು ಸಾಂಪ್ರದಾಯಿಕವಾಗಿರುತ್ತವೆ ಮತ್ತು ಅವುಗಳ ಸಂಖ್ಯೆ ಹೆಚ್ಚು ಹೆಚ್ಚಿರುತ್ತವೆ. ಎಲ್ಲ ಲೊಕ್ಯಾಲಿಟಿನಲ್ಲೂ ಕೂಡ ಎಲ್ಲ ಇದರಲ್ಲೂ ಸಿಗುತ್ತೆ. ಅನುಭೋಗಿ ಸರಕುಗಳ ಉತ್ಪಾದನೆ ಅಧಿಕ ಸ್ಪರ್ಧೆ ಇರುತ್ತದೆ. ಈಗ ಸಪೋಸ್ ಟೇಕ್ ಫಾರ್ ಎಕ್ಸಾಂಪಲ್ ಟೂತ್ ಪೇಸ್ಟ್ ತೊಗೊಂಡ್ರೆ ಒಂದೇ ಕೋಲ್ಗೇಟ್ ಒಂದೇ ಕಂಪನಿ ಅಲ್ಲ, ಪ್ರಾಮಿಸ್ ಯಾವ್ಯಾವುದೋ ಬೇಕಾದಷ್ಟು ಕಂಪನಿಗಳಿದೆ. ಒಂದೊಂದು ಕಂಪನಿಗೂ ಅದು ಸ್ಪರ್ಧೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಅತ್ಯಂತ ಅವಶ್ಯಕವಾಗಿರ್ತದೆ. ಪ್ರತಿಯೊಬ್ಬರು 130 ಕೋಟಿ ಜನಸಂಖ್ಯೆ ಇದೆ ಇಂಡಿಯಾದಲ್ಲಿ, ಬೇರೆ ದೇಶದ ಕಣ್ಣುಗಳು ನಮ್ಮ ದೇಶದ ಮೇಲಿದೆ, ಚೈನಾದವರ ಕಣ್ಣು ನಮ್ಮ ದೇಶದ ಮಾರುಕಟ್ಟೆ ಮೇಲಿದೆ. ಯಾವುದೇ ಒಂದು, ಈಗ ಟೇಕ್ ಫಾರ್ ಎಕ್ಸಾಂಪಲ್ ಇನ್ ಕೇಸ್ ಆಫ್ ಪೆಪ್ಸಿ ಕೋಲಾ ನಮ್ಮ ದೇಶದ್ದಲ್ಲ, ಅಮೇರಿಕಾ ದೇಶದ್ದದು. ಅವರು ಏನು ಮಾಡ್ತಾರೆ, ಅದನ್ನು ಉತ್ಪಾದನಾ ವೆಚ್ಚ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 1-1.5 ರೂಪಾಯಿ ಆಗುತ್ತೆ. ಅವರು ಮಾರಾಟ ಮಾಡೋದು ಎಷ್ಟು, 15-16 ರೂಪಾಯಿ ಮಾರಾಟ ಮಾಡ್ತಾರೆ. ಎಷ್ಟು, 15 ರೂಪಾಯಿ, ಆಲ್ಮೋಸ್ಟ್ 13 ರೂಪಾಯಿ ಅವರಿಗೆ ಲಾಭ ಸಿಗುತ್ತೆ. ಆ ಲಾಭ ಯಾರಿಗೆ ಹೋಗ್ತಾ ಇದೆ, ಅಮೇರಿಕಾಗೆ ಹೋಗ್ತಾ ಇದೆ. ಆ ಪೆಪ್ಸಿ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಪೆಪ್ಸಿನ 130 ಕೋಟಿ ಜನಸಂಖ್ಯೆ ಇದೆ ನಮ್ಮಲ್ಲಿ, ಆ 130 ಕೋಟಿ ಜನಸಂಖ್ಯೆ ಎಲ್ಲರೂ ಕೂಡ ಅದನ್ನು ಇಷ್ಟಪಡ್ತಾರೆ. ಸೊ ಹಾಗಾಗಿ ಈ ರೀತಿ ಇಂಥ ಅನುಭೋಗಿ ಸರಕುಗಳನ್ನು ನಮ್ಮ ದೇಶದಲ್ಲಿ ಪೆಪ್ಸಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಡಿಸೆಂಟ್ರಲೈಸೇಷನ್ ಆಫ್ ಪ್ರೊಡಕ್ಷನ್ ಸಿಸ್ಟಮ್ ಅಂದರೆ ಎಲ್ಲ ಪ್ರಪಂಚದ ಎಲ್ಲ ದೇಶಗಳಲ್ಲೂ ಕೂಡ ಅವ್ರದ್ದೇ ಆದಂಥ ಒಂದು ಯೂನಿಟ್ಗಳನ್ನು ಮಾಡ್ಕೊಂಡಿದ್ದಾರೆ. ಆ ಯೂನಿಟ್ ಮುಖಾಂತರ ಇದನ್ನು ಉತ್ಪಾದನೆ ಮಾಡಿ, ಸ್ಥಳೀಯವಾಗಿ ಉತ್ಪಾದನೆ ಮಾಡಿ, ಮಲ್ಟಿ ನ್ಯಾಷನಲ್ ಕಂಪನೀಸ್, ಟ್ರಾನ್ಸ್ನ್ಯಾಷನಲ್ ಕಂಪನೀಸ್ಗಳ ಮೂಲಕ ಎಲ್ಲ ದೇಶಗಳಲ್ಲೂ ಕೂಡ ಉತ್ಪಾದನಾ ಚಟುವಟಿಕೆಗಳು ಮತ್ತು ವಿತರಣಾ ಚಟುವಟಿಕೆಗಳಲ್ಲಿ ಭಾಗಿಯಾಗಿರ್ತಾರೆ. ವಿತರಣಾ ಚಟುವಟಿಕೆಗಳು ಅಂತ ಹೇಳಿದ್ರೆ ಮಾರ್ಕೆಟಿಂಗ್ ಆಕ್ಟಿವಿಟೀಸ್. ಸೊ ಹಾಗಾಗಿ ಅವರ ಅಭಿರುಚಿಗೆ ತಕ್ಕಂತೆ ಸ್ಪರ್ಧೆ ಜಾಸ್ತಿ ಇದ್ದೇ ಇರುತ್ತೆ. ಪೆಪ್ಸಿ ಒಂದೇ ಇಲ್ಲ, ಕೋಕ್ ಅಂತ ಇದೆ, ಇನ್ನೇನೇನು ಬೇಕಾದಷ್ಟು ಬೇರೆ ಬೇರೆ ರೀತಿಯ
ಡ್ರಿಂಕ್ಸ್ಗಳು ಅಂತ ಹೇಳಿದ್ರೆ ಸಾಫ್ಟ್ ಡ್ರಿಂಕ್ಸ್ಗಳು ಸಿಗುತ್ತೆ. ಸೊ ಮೆಲೈನ್ ಟಿ ಕೋಪ್ಲ್ಯಾಂಡ್ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅವರು ಅನುಭೋಗಿ ಸರಕುಗಳು ವಿವಿಧ ಪರಿಗಣನೆಗಳ ಆಧಾರದ ಮೇಲೆ ನಾಲ್ಕು ವಿಧಗಳಾಗಿ ವಿಂಗಡಿಸ್ತಾರೆ. ಇವರು ಮೆಲೈನ್ ಟಿ ಕೋಪ್ಲ್ಯಾಂಡ್ ಅಂತಕ್ಕಂಥವ್ರು ಅವ್ರದ್ದೇ ಆದಂತಹ ಒಂದು ವರ್ಗೀಕರಣವನ್ನು ಕೊಡ್ತಾರೆ. ಅನುಭೋಗಿ ಸರಕುಗಳನ್ನು ವಿವಿಧ ಪರಿಗಣನೆಗಳ ಆಧಾರದ ಮೇಲೆ ನಾಲ್ಕು ವಿಧಗಳಾಗಿ ವಿಂಗಡಿಸ್ತಾರೆ. ಅವುಗಳೆಂದರೆ ಅನುಕೂಲ ಸರಕುಗಳು, ನಾನೀಗಾಗಲೇ ಹೇಳಿದೆ, ಶಾಪಿಂಗ್ ಸರಕುಗಳು, ವಿಶಿಷ್ಟ ಸರಕುಗಳು ಮತ್ತು ಒತ್ತಾಯದ ಸರಕುಗಳು. ಇವನ್ನ ಮತ್ತೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಅನುಕೂಲ ಸರಕುಗಳು ಕನ್ವಿನಿಯನ್ಸ್ ಗೂಡ್ಸ್ ಅಂತ ಹೇಳಿ ಕರಿತೀವಿ. ಕನ್ವಿನಿಯನ್ಸ್ ಗೂಡ್ಸ್ ಅಂತ ಹೇಳಿದ್ರೆ ಅನುಭೋಗಿಗಳ ಸಮಾಧಾನಕರ ಬೆಲೆಯಲ್ಲಿ ಕನಿಷ್ಠ ಶ್ರಮದಿಂದ ಪದೇ ಪದೇ ಅನುಕೂಲಕರ ಸ್ಥಳಗಳಲ್ಲಿ ಸಾಮಾನ್ಯವಾಗಿ ಖರೀದಿಸುವ ಸರಕುಗಳೇ ಅನುಕೂಲ ಸರಕುಗಳು. ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ ವೃತ್ತಪತ್ರಿಕೆಗಳು, ದಿನಪತ್ರಿಕೆಗಳು, ಔಷಧಿಗಳು, ದಿನಸಿ ಪದಾರ್ಥಗಳು, ಬೆಂಕಿ ಪೊಟ್ಟಣಗಳು, ಸಾಬೂನುಗಳು, ತರಕಾರಿಗಳು, ಅಣು ಹಂಪಲುಗಳು, ಇವೆಲ್ಲವೂ ಕೂಡ ಅನುಕೂಲ ಸರಕುಗಳು, ಕನ್ವೀನಿಯನ್ಸ್ ಗೂಡ್ಸ್. ಪ್ರತಿನಿತ್ಯ ಬೇಕು ಅವನಿಗೆ ವೃತ್ತಪತ್ರಿಕೆ, ಪ್ರತಿನಿತ್ಯ ಬೇಕು, ತರಕಾರಿಗಳು ಬೇಕು, ಮತ್ತೆ ಎಂತ ಔಷಧಿಗಳು ಬೇಕು, ದಿನಸಿ ಬೇಕು, ಇವೆಲ್ಲವೂ ಕೂಡ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಕನ್ವೀನಿಯನ್ಸ್ ಗೂಡ್ಸ್ ಅಥವಾ ಅನುಕೂಲ ಸರಕುಗಳು ಅಂತೇಳಿ ಕರಿತೀವಿ. ಇವುಗಳನ್ನ ಶೀಘ್ರಗತಿಯಲ್ಲಿ ಬಳಸಲಾಗುವುದು ಅಂತೇಳಿ FMCG, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ಸ್ ಗೂಡ್ಸ್ ಅಂತೇಳಿ ಕರಿತೀವಿ. ಇವುಗಳನ್ನ ಶೀಘ್ರಗತಿಯಲ್ಲಿ ಬಳಸಲಾಗುವುದು, ಇವುಗಳು ಅಧಿಕ ದಿನಗಳವರೆಗೆ ಬಾಳಿಕೆ ಬರದ ಲಕ್ಷಣವನ್ನು ಹೊಂದಿರ್ತದೆ. ದಿನಸಿಯನ್ನು ಪರ್ಚೇಸ್ ಮಾಡೋದ್ರೆ ಒಂದು 15 ದಿವಸದಲ್ಲಿ ಖಾಲಿ ಮಾಡಬೇಕು, ಇಲ್ಲರೂ ಹಾಳಾಗುತ್ತೆ. ಸೊ ಅದೇ ರೀತಿಯಲ್ಲಿ ಅನುಭೋಗಿಗಳ ಹವ್ಯಾಸವು ಅವರ ವರ್ತನೆಯಿಂದ ತಿಳಿದು ಬರುವುದು. ಸುಲಭ ಹಾಗೂ ಶೀಘ್ರ ಲಭ್ಯತೆ ಈ ಸರಕುಗಳು ಮುಖ್ಯ ಪರಿಗಣನೆ ಆಗಿದೆ. ಇವುಗಳ ಖರೀದಿಸಲು ಕನಿಷ್ಠ ಅವಧಿ ಸಾಕು. ಮಾರಾಟವನ್ನು ಗರಿಷ್ಠಗೊಳಿಸಲು ಉತ್ಪಾದಕನು ಇವುಗಳ ಲಭ್ಯತೆಯನ್ನು ಸಾಧ್ಯವಾದಷ್ಟು ವಿಸ್ತರಿಸಬೇಕು. ಈ ಸರಕುಗಳ ಬೇಡಿಕೆಯು ನಿರಂತರವಾಗಿ ಹಾಗೂ ನಿಯಮಿತವಾಗಿರುವುದರಿಂದ ವ್ಯಾಪಾರಿಗಳು ಇವುಗಳನ್ನು ತಮ್ಮಲ್ಲಿ ಸಿದ್ಧವಾಗಿಟ್ಟುಕೊಂಡಿರಬೇಕು. ಅನುಕೂಲ ಸರಕುಗಳ ಬಗ್ಗೆ ಹೆಚ್ಚಿನ ತಿಳುವಳಿಕೆಯು ಗ್ರಾಹಕರಿಗೆ ಅಂದರೆ ಅನುಭೋಗಿಗಳಿಗೆ ಇರುತ್ತದೆ. ಈ ಸರಕುಗಳು ಮಾರಾಟದಲ್ಲಿ ತೀವ್ರವಾಗಿ ಪೈಪೋಟಿಯನ್ನು ಕಂಡುಬರುತ್ತವೆ. ಉತ್ಪಾದಕರು ತಮ್ಮ ವಸ್ತುಗಳ ಮಾರಾಟಕ್ಕಾಗಿ ಅಧಿಕ ಪ್ರಮಾಣದ ಜಾಹೀರಾತು ವ್ಯವಸ್ಥೆ ಮಾಡಿರ್ತಾರೆ. ಈ ಸರಕುಗಳು ಸಾಮಾನ್ಯವಾಗಿ ಪ್ರಮಾಣೀಕೃತ ಮತ್ತು ವ್ಯಾಪಾರಿ ಮುದ್ರೆಯ ರೂಪದಲ್ಲಿ ಇರ್ತದೆ, ಸ್ಟ್ಯಾಂಡರ್ಡೈಸ್ಡ್ ಪ್ರಾಡಕ್ಟ್ ಆಗಿರುತ್ತೆ. ಈಗ ನಂದಿನಿ ಮಿಲ್ಕ್ ತಗೊಳ್ಳಿ, ನಂದಿನಿ ಮಿಲ್ಕ್ ಪ್ರಾಡಕ್ಟ್ಗಳೇನಾಗಿರುತ್ತೆ, ಪ್ರತಿ ದಿವಸ ಬೇಕು ನಂದಿನಿ ಮಿಲ್ಕ್. ಆ ಮಿಲ್ಕಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ವರ್ಗೀಕರಣ ಇರುತ್ತೆ, ಬೇರೆ ಬೇರೆ ರೀತಿಯ ವರ್ಗೀಕರಣ ಇರ್ತದೆ. ಆ ಪ್ರತಿ ದಿವಸನೂ ಕೂಡ ಹಾಲಿನ ಅವಶ್ಯಕತೆ ಇದೆ. ಇದನ್ನು ನಾವು ಅನುಕೂಲ ಸರಕುಗಳು ಅಥವಾ ಕನ್ವೀನಿಯನ್ಸ್ ಗೂಡ್ಸ್ ಅಂತೇಳಿ ಕರಿತೇವೆ. ಇದು ಪ್ರತಿ ದಿವಸ ಅವೈಲಬಿಲಿಟಿ ಇರಬೇಕು. ಒಂದ್ಸಾರಿ ಸ್ಟ್ರಕ್ ಆದರೆ ಅದರ ಸಮಸ್ಯೆಗಳು, ಅದು ಮಾರ್ಕೆಟ್ ಲಿಂಕ್ ಏನಾಗುತ್ತೆ, ಅದೆಲ್ಲ ಹಾಳಾಗುತ್ತೆ. ಹಾಗಾಗಿ ಇದರ ಕನ್ವೀನಿಯನ್ಸ್ ಗೂಡ್ಸ್ ಅಂತೇಳಿ ಕರಿತೀವಿ. ಶಾಪಿಂಗ್ ಗೂಡ್ಸ್ ಅಂದರೆ ಶಾಪಿಂಗ್ ಸರಕುಗಳು. ಅನುಭೋಗಿಯು ಸರಕುಗಳನ್ನು ಖರೀದಿಸಲು ಮೊದಲು ಹಲವಾರು ವ್ಯಾಪಾರಿ ಮಳಿಗೆಗಳು ಅವುಗಳಿಗೆ ಭೇಟಿ ಕೊಡ್ತಾನೆ. ಅವುಗಳ ಬೆಲೆ, ಗುಣಮಟ್ಟ ಹಾಗೂ ಶೈಲಿಯಲ್ಲಿ ಪರಸ್ಪರ ಹೊಂದಿಕೆ ಮಾಡಿ ನಂತರ ತನಗೆ ಎಲ್ಲ ದೃಷ್ಟಿಯಿಂದಲೂ ಸಮಾಧಾನಕರವಾದ ಸರಕನ್ನು ಖರೀದಿಸುವುದು, ಇಂತಹ ಸ್ವರೂಪವನ್ನು ಹೊಂದಿರುವ ಸರಕುಗಳನ್ನು ಶಾಪಿಂಗ್ ಸರಕುಗಳು ಅಂತೇಳಿ ಕರೀತಾರೆ. ಈಗ ಉದಾಹರಣೆಗೆ ತೆಗೆದುಕೊಳ್ಳಿ, ಯಾರೋ ಹೆಂಗಸರು ಏನು ಮಾಡ್ತಾರೆ ಅಂತೇಳಿದರೆ, ಶಾಪಿಂಗ್ ಹೋಗಬೇಕಾದ್ರೆ ಅವ್ರನ್ನ ಅವರು ಯಾವುದೇ ಒಂದೇ ಒಂದು ಪ್ರಾಡಕ್ಟ್ಗೆ ಅವರು ಸಂತೃಪ್ತಿಗೊಳ್ಳಲ್ಲ. ಸೊ ಅದೇ ಥರದ ಪ್ರಾಡಕ್ಟನ್ನು ಈಗ ಒಂದು ಸ್ಯಾರಿ ತೆಗೆದುಕೊಳ್ಬೇಕು ಅಂತೇಳಿದ್ರೆ ಒಂದು ಸ್ಯಾರಿಗೆ ಅವರು ತೃಪ್ತಿ ಪಡಲ್ಲ. ಸೊ 50-60 ಸ್ಯಾರಿಗಳನ್ನು ತೋರಿಸ್ಬೇಕು. ಅದು 50-60 ಸ್ಯಾರಿಗಳಲ್ಲಿ ಅವ್ರಿಗೆ ತೃಪ್ತಿ ಆದರೆ ಕೊಂಡ್ಕೊಳ್ತಾರೆ, ಇಲ್ಲದೇ ಇದ್ರೆ ಮತ್ತೊಂದು ಶಾಪ್ಗೆ ಹೋಗ್ತಾರೆ. ಅಂತ ಒಟ್ಟಾರೆ ಹೇಳಬೇಕು ಅಂತೇಳಿದ್ರೆ ಅವುಗಳ ಬೆಲೆ, ಗುಣಮಟ್ಟ ಹಾಗೂ ಶೈಲಿಯಲ್ಲಿ ಪರಸ್ಪರ ಹೋಲಿಕೆ ಮಾಡಿ ನಂತರ ತನಗೆ ಎಲ್ಲ ದೃಷ್ಟಿಯಿಂದಲೂ ಸಮಾಧಾನಕರವಾದಂತಹ ಸರಕುಗಳನ್ನು ಖರೀದಿಸ್ತಾರೆ. ಅದರಲ್ಲೂ ಶಾಪಿಂಗ್ ಮಾಡೋದರಲ್ಲಿ ಹೆಂಗಸರುಗಳು ಎತ್ತದ ಕೈ. ಅವ್ರಿಗೆ ತೃಪ್ತಿ ಪಡಿಸೋದಕ್ಕೆ ಸಾಧ್ಯನೇ ಇಲ್ಲ, ಯಾವುದೇ ರೀತಿಯ ಸ್ಯಾರಿಗಳನ್ನಾಗಲಿ ಸಮಾಧಾನ ಮಾಡೋದಕ್ಕೆ ಸಾಧ್ಯನೇ ಆಗಲ್ಲ. ಈ ಸ್ಯಾರಿ ಚೆನ್ನಾಗಿಲ್ಲ, ಈ ಸ್ಯಾರಿ ಕಲರ್ ಚೆನ್ನಾಗಿಲ್ಲ, ಈ ಸ್ಯಾರಿನಲ್ಲಿ ಅದು ಇಲ್ಲ, ಈ ಥರದ್ದು ಅವರ ಸಮಸ್ಯೆಗಳು. ಸೊ ಹಾಗಾಗಿ ಒಂದು ಮಿಕ್ಸಿ ತಗೊಳ್ಬೇಕಾದ್ರೂ ಅಷ್ಟೇ, ಒಂದು ಮಿಕ್ಸಿ ಯಾವುದೋ ಸುಮಾರು ಮಿಕ್ಸಿಗಳನ್ನೆಲ್ಲ ತುಲನೆ ಮಾಡಿ ಅದರ ಬೆಲೆಗಳನ್ನು ಕಂಪೇರ್ ಮಾಡಿ ಹೋಲಿಕೆ ಮಾಡಿ ಅದರ ಗುಣಮಟ್ಟವನ್ನು ನೋಡಿ ಅದರ ಶೈಲಿಯನ್ನು ನೋಡಿ ಆನಂತರ ಅದನ್ನು ಪರ್ಚೇಸ್ ಮಾಡ್ತಾರೆ, ಖರೀದಿಸ್ತಾರೆ.
ಶಾಪಿಂಗ್ ಸರಕುಗಳು ಅಂದರೆ ಖರೀದಿಸುವ ಪೂರ್ವದಲ್ಲಿ ಪರಾಮರ್ಶೆಗೊಳಪಡುವ ಸರಕುಗಳೇ ಶಾಪಿಂಗ್ ಸರಕುಗಳು. ಅಧಿಕ ದರದ ಬೆಲೆಯನ್ನು ಹೊಂದಿರುವ ಸಿದ್ಧ ಉಡುಪುಗಳು, ಪಾದರಕ್ಷೆಗಳು, ಗೃಹಪೀಠೋಪಕರಣಗಳು, ಶಿಥಿಲೀಕರಣಗಳು, ಬಟ್ಟೆ ತೊಳೆಯುವ ಯಂತ್ರಗಳು, ದೂರದರ್ಶನ, ಮೋಟಾರ್ ವಾಹನಗಳು, ಆಭರಣಗಳು, ವಿದ್ಯುತ್ ಉಪಕರಣಗಳು ಇತ್ಯಾದಿ ಶಾಪಿಂಗ್ ಸರಕುಗಳು ಉದಾಹರಣೆಗಳಾಗಿವೆ. ಒಂದು ಪ್ಯಾನ್ ಪರ್ಚೇಸ್ ಮಾಡಬೇಕಾದ್ರೆ ಮನೆಗೆ ಒಂದು 5 ಪ್ಯಾನ್ ಬೇಕಾಗುತ್ತೆ. 5 ಪ್ಯಾನ್ ಬೇಕಂತ ಹೇಳಿದ್ರೆ ವಿವಿಧ ರೀತಿಯ ಬ್ರ್ಯಾಂಡ್ಸ್ ಮುದ್ರೆ ಹೊಂದಿರತಕ್ಕಂಥ ಸರಕುಗಳನ್ನು ಅವಲೋಕನೆ ಮಾಡಿ ತನಗೆ ತೃಪ್ತಿಯಾದಂಥ ಸರಕನ್ನು ಪರ್ಚೇಸ್ ಮಾಡ್ತಾನೆ. ಮಾರುಕಟ್ಟೆಯಲ್ಲಿ ದೊರಕುವ ಎಲ್ಲ ಸರಕುಗಳ ಬೆಲೆ, ಗುಣಮಟ್ಟ, ವಿನ್ಯಾಸ ಮತ್ತು ಸೂಕ್ತತೆಯಂತಹ ಅಂಶಗಳ ಹೋಲಿಕೆ ಮಾಡಿದ ಬಳಿಕವಷ್ಟೇ ಶಾಪಿಂಗ್ ಸರಕುಗಳನ್ನು ಖರೀದಿಸಲಾಗುವುದು. ಈ ಸರಕುಗಳು ಬಾಳಿಕೆ ಬರುವಂಥವುಗಳಾಗಿರುತ್ತವೆ. ಸರಕುಗಳ ಆಯ್ಕೆಯ ಖರೀದಿಸುವಾಗ ಪ್ರಧಾನ ಪಾತ್ರ ವಹಿಸುತ್ತದೆ. ಈ ಗುಂಪಿಗೆ ಬರುವ ಸರಕುಗಳು ಹೆಚ್ಚು ಸಂಕೀರ್ಣತೆ ಕಾಂಪ್ಲೆಕ್ಸ್ ಇಂದ ಕೂಡಿರುತ್ತದೆ. ಈ ಸರಕುಗಳ ಖರೀದಿಯನ್ನು ಅನುಭವಿಗಳು ಮೊದಲೇ ಯೋಚಿಸಿರುತ್ತಾರೆ. ಈ ಸರಕುಗಳನ್ನು ಅನುಕೂಲಕರ ಸರಕುಗಳಂತೆ ಪದೇ ಪದೇ ಖರೀದಿಸಲಾಗುವುದಿಲ್ಲ. ಒಂದ್ಸಾರಿ ಪ್ಯಾಂಟ್ ಪರ್ಚೇಸ್ ಮಾಡಿದ್ರೆ ಲೈಫ್ ಲಾಂಗ್ ಒಂದು 5-6 ವರ್ಷ ನಾವು ಪರ್ಚೇಸ್ ಮಾಡೋ ಅವಶ್ಯಕತೆ ಇರಲ್ಲ. ಒಂದ್ಸಾರಿ ಸ್ಯಾರಿ ಪರ್ಚೇಸ್ ಮಾಡಿದ್ರೆ ಅಥವಾ ಒಂದು ವರ್ಷಕ್ಕೆ ಆದ್ಮೇಲೆ ಅದನ್ನು ಪರ್ಚೇಸ್ ಮಾಡ್ತೀವಿ. ಈ ಸರಕುಗಳ ಖರೀದಿಯನ್ನು ಮೊದಲೇ ಯೋಜನೆ ಮಾಡಿರ್ತಾನೆ. ನನಗೆ ಒಂದು ಪ್ಯಾಂಟ್ ಶರ್ಟ್ ಬೇಕು ಅಂತೇಳಿದ್ರೆ ಮೊದಲೇ ಪ್ಲ್ಯಾನ್ ಮಾಡಿ ನನಗೆ ಬೇಕು ಪ್ಯಾಂಟ್ ಶರ್ಟ್ ಅಂತೇಳಿ ಪೂರ್ವ ಯೋಜನೆಯನ್ನು ಮಾಡಿಕೊಂಡಿರ್ತಾರೆ. ಶಾಪಿಂಗ್ ಸರಕುಗಳ ಖರೀದಿ ಬಗ್ಗೆ ಅನುಭವಿಗಳಿಗೆ ಹೆಚ್ಚಿನ ಜ್ಞಾನವಿರುವುದಿಲ್ಲ. ಏಕೆಂತೇಳಿದ್ರೆ ಡೇ ಟು ಡೇ ಪರ್ಚೇಸ್ ಮಾಡಲ್ಲ, ಹಾಗಾಗಿ ಅವರಿಗೆ ಅತಿ ಹೆಚ್ಚಿನ ಜ್ಞಾನ ಇರುವುದಿಲ್ಲ. ಅವರು ಆ ಶಾಪ್ಗೆ ಹೋದಾಗ್ಲೇ, ಅಂಗಡಿಗೆ ಮಳಿಗೆಗೆ ಹೋದಾಗ್ಲೇ ಗೊತ್ತಾಗೋದು ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ಒಳ್ಳೆ ರೇಟ್ ಇದೆ, ಯಾವುದು ಕಡಿಮೆ ಬೆಲೆ ಇದೆ ಅನ್ನೋದನ್ನೆಲ್ಲ ಪರಿಶೀಲನೆ ಮಾಡಿ ಖರೀದಿಸ್ತಾನೆ. ಶಾಪಿಂಗ್ ಸರಕುಗಳ ಖರೀದಿಯ ಬಗ್ಗೆ ಅನುಭವಿಗೆ ಹೆಚ್ಚಿನ ಜ್ಞಾನ ಇರುವುದಿಲ್ಲ. ಸರಕುಗಳನ್ನು ಮಾರಾಟ ಮಾಡುವ ಮಳಿಗೆಗಳು ಕಡಿಮೆ ಸಂಖ್ಯೆಯಲ್ಲಿರ್ತವೆ. ಅನೇಕ ಶಾಪಿಂಗ್ ಸರಕುಗಳಿಗೆ ವ್ಯಾಪಾರಿ ಮುದ್ರೆ ಇರುವುದಿಲ್ಲ. ಆದುದರಿಂದ ಇವುಗಳನ್ನು ಖರೀದಿಸಲು ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ. ಈಗ ಮೂರನೇದು ವಿಶಿಷ್ಟ ಸರಕುಗಳು, ಸ್ಪೆಷಾಲಿಟಿ ಗೂಡ್ಸ್. ಅಂದರೆ ಮಾರುಕಟ್ಟೆ ತಜ್ಞ ಆದಂತಹ ಮೆಲಾಯಿನ್ ಟಿ ಕೋಪ್ಲ್ಯಾಂಡ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ಸರಕುಗಳನ್ನು, ಅನುಭೋಗಿ ಸರಕುಗಳನ್ನು, ಅನುಭೋಗಿ ಉತ್ಪನ್ನಗಳನ್ನು ಅಥವಾ ಅನುಭೋಗಿ ಸರಕುಗಳನ್ನು 4 ರೀತಿಯಲ್ಲಿ ವಿಂಗಡಣೆ ಮಾಡ್ತಾರೆ. ಅನುಕೂಲ ಸರಕು, ಕನ್ವೀನಿಯನ್ಸ್ ಗೂಡ್, ಶಾಪಿಂಗ್ ಸರಕು, ಶಾಪಿಂಗ್ ಗೂಡ್ಸ್, ವಿಶಿಷ್ಟ ಸರಕು, ಸ್ಪೆಷಲ್ ಗೂಡ್ಸ್, ಒತ್ತಾಯದ ಸರಕು ಅಂತೇಳಿ 4 ವಿಂಗಡಣೆ ಮಾಡ್ತಾರೆ. ಈಗ 3ನೇ ವಿಂಗಡಣೆಯಲ್ಲಿದ್ದೀವಿ. ವಿಶಿಷ್ಟ ಸರಕುಗಳು, ಸ್ಪೆಷಾಲಿಟಿ ಗೂಡ್ಸ್. ಅಮೇರಿಕನ್ ಮಾರ್ಕೆಟ್ ಅಸೋಸಿಯೇಷನ್ ಅವರ ಪ್ರಕಾರ ಕೊಳ್ಳುವವರ ಒಂದು ಮಹತ್ವದ ಗುಂಪು ವಿಶೇಷ ಖರೀದಿ ಪ್ರಯತ್ನವನ್ನು ಮಾಡಬಯಸುವ ಹವ್ಯಾಸವುಳ್ಳ ಮತ್ತು ವಿಶೇಷ ಲಕ್ಷಣಗಳನ್ನು ಹಾಗೂ ವ್ಯಾಪಾರಿ ಮುದ್ರೆಯ ಗುರುತನ್ನು ಹೊಂದಿರುವ ಸರಕುಗಳು. ಇದು ಡೆಫಿನೇಷನ್ ವಿಚ್ ಇಸ್ ಗಿವನ್ ಬೈ ದಿ ಅಮೇರಿಕನ್ ಮಾರ್ಕೆಟಿಂಗ್ ಅಸೋಸಿಯೇಷನ್. ಕೊಳ್ಳುವವರ ಒಂದು ಮಹತ್ವದ ಗುಂಪು ವಿಶೇಷ ಖರೀದಿ ಪ್ರಯತ್ನವನ್ನು ಮಾಡಬಯಸುವ ಹವ್ಯಾಸವುಳ್ಳ ಮತ್ತು ವಿಶೇಷ ಲಕ್ಷಣಗಳನ್ನು ಹಾಗೂ ವ್ಯಾಪಾರಿ ಮುದ್ರೆಯ ಗುರುತನ್ನು ಹೊಂದಿರುವ ಸರಕುಗಳು, ಟ್ರೇಡ್ ಮಾರ್ಕ್, ಬ್ರಾಂಡ್ ಅಂತೇಳಿ ಕರಿತೀವಿ. ಯಾವುದು ಬ್ರಾಂಡ್? ಬ್ರಾಂಡ್ ಇರತಕ್ಕಂಥದ್ದು ಪೀಟರ್ ಇಂಗ್ಲೆಂಡ್, ಆ್ಯರೋ, ಈ ಥರದ್ದೆಲ್ಲವೂ ಕೂಡ ಬ್ರಾಂಡ್ ಇರತಕ್ಕಂಥದ್ದು. ಈ ವ್ಯಾಖ್ಯಾನಿಯಿಂದ ನಮಗೇನು ಸ್ಪಷ್ಟ ಆಗ್ತದೆ ಅಂತೇಳಿದ್ರೆ, ವ್ಯಾಪಾರಿ ಮುದ್ರೆಯನ್ನು ಮತ್ತು ವಿಶೇಷ ಲಕ್ಷಣಗಳನ್ನು ಹೊಂದಿರುವ ಪ್ರಮಾಣೀಕರಿಸಿದ ಸ್ಟ್ಯಾಂಡರ್ಡೈಸ್ಡ್ ಪ್ರಾಡಕ್ಟ್ ವಿಶಿಷ್ಟ ಸರಕುಗಳು 3 ಇಂಪಾರ್ಟೆಂಟು. ಅಂದರೆ ವ್ಯಾಪಾರಿ ಮುದ್ರೆ ಅಂದರೆ ಬ್ರ್ಯಾಂಡ್, 2ನೇದು ಸ್ಪೆಷಲೈಸ್ಡ್ ಕ್ಯಾರೆಕ್ಟರ್ಸ್, ಮತ್ತು 3ನೇದು ಸ್ಟ್ಯಾಂಡರ್ಡೈಸ್ಡ್. ಅಂದರೆ ವ್ಯಾಪಾರಿ ಮುದ್ರೆಯನ್ನು ಹೊಂದಿರಬೇಕು, ಅದು ವಿಶೇಷ ಲಕ್ಷಣಗಳನ್ನು ಹೊಂದಿರಬೇಕು, ಪ್ರಮಾಣೀಕರಿಸಿದ ಸರಕುಗಳೇ ವಿಶಿಷ್ಟ ಸರಕುಗಳು, ಹೆಚ್ಚು ಬೆಲೆ ಬಾಳುವ ಸಿದ್ಧ ಉಡುಪುಗಳು, ಆಭರಣಗಳು, ಪಾದರಕ್ಷೆಗಳು, ವಿದ್ಯುತ್ ಉಪಕರಣಗಳು, ಮೋಟಾರು ಕಾರುಗಳು ಇತ್ಯಾದಿ ವಿಶಿಷ್ಟ ಸರಕುಗಳು ಕೆಲವು ಉದಾಹರಣೆಗಳಾಗಿವೆ. ಹೆಚ್ಚು ಹೆಚ್ಚು ಬೆಲೆ ಉಳ್ತಕ್ಕಂಥದ್ದು ಮೋಟಾರ್ ವೆಹಿಕಲ್ಸು, ಕಾರ್ಗಳು. ಕಾರ್ಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಸಾಮರ್ಥ್ಯಕ್ಕೆ ತಕ್ಕಂತೆ, ಅವರ ಸ್ಟೇಟಸ್ಗೆ ತಕ್ಕಂತೆ, ಅವರ ಅರ್ಹತೆಗೆ ತಕ್ಕಂತೆ ಪರ್ಚೇಸ್ ಮಾಡ್ತಾ ಹೋಗ್ತಾರೆ. ಸೊ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆದರೆ ಒಂದು ಮಾರುತಿ 800 ಮಾರುತಿ ಇದು ಸ್ಮಾಲ್ ಸೆಗ್ಮೆಂಟ್ ಕಾರನ್ನು ಪರ್ಚೇಸ್ ಮಾಡ್ತಾರೆ. ಸ್ವಲ್ಪ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತ ಹೇಳಿದ್ರೆ ಬ್ರೀಸಾ ಪರ್ಚೇಸ್ ಮಾಡ್ತಾರೆ. ಸ್ಟ್ಯಾಂಡರ್ಡೈಸ್ಡ್ ಇದು ಅಂತ ಹೇಳಿದ್ರೆ ಅದಕ್ಕಿಂತ ಹೆಚ್ಚಿನ ಬೆಲೆ ತಕ್ಕಂಥದ್ದು, ಹೆಚ್ಚಿನ ಬ್ರಾಂಡ್, ಪ್ರತಿ ಒಂದು ಬ್ರ್ಯಾಂಡ್ ಇರತಕ್ಕಂಥ ಸರಕುಗಳನ್ನು ಅವರು ಪರ್ಚೇಸ್ ಮಾಡ್ತಾರೆ. ಅನೇಕ ವೇಳೆ
ಶಾಪಿಂಗ್ ಸರಕುಗಳು ಮತ್ತು ವಿಶಿಷ್ಟ ಸರಕುಗಳ ನಡುವೆ ಸ್ಪಷ್ಟ ವ್ಯತ್ಯಾಸವನ್ನು ಗುರುತಿಸುವುದು ಕಷ್ಟವಾಗುತ್ತದೆ. ಶಾಪಿಂಗ್ ಸರಕು ಮತ್ತು ವಿಶಿಷ್ಟ ಸರಕುಗಳು ಒಂದೇ ರೀತಿಯ ಲಕ್ಷಣಗಳನ್ನು ಹೊಂದಿರ್ತವೆ. ಅಲ್ಲಿ ಇಲ್ಲಿ ವಿಶಿಷ್ಟ ಸರಕುಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬ್ರಾಂಡ್ ಮುಖ್ಯ ಆಗುತ್ತೆ, ಅದರ ಜೊತೆಗೆ ವಿಶೇಷ ಲಕ್ಷಣ ಮುಖ್ಯ ಆಗುತ್ತೆ, ಅದಕ್ಕೆ ಸ್ಟ್ಯಾಂಡರ್ಡೈಸ್ ಆಗಿರುತ್ತೆ, ಬೆಲೆ ಜಾಸ್ತಿ ಇರುತ್ತೆ. ಆದರೆ ಶಾಪಿಂಗ್ ಗುಡ್ಸಲ್ಲಿ ಬೆಲೆ ಎಳ್ಕೊಳ್ಳುವಷ್ಟು ಜಾಸ್ತಿ ಇರಲ್ಲ, ಆದರೂ ಕೂಡ ಕೆಲವೊಂದು ಲಕ್ಷಣಗಳು ಒಂದೇ ರೀತಿಯ ಹೋಲಿಕೆಯನ್ನು ಕಾಣ್ತೇವೆ ನಾವು. ಇಲ್ಲಿ ಮುದ್ರೆಯನ್ನು ಹೊಂದಿರುವ ಪ್ರಮಾಣೀಕೃತ ಸರಕುಗಳಾಗಿರುತ್ತವೆ, ಆದರೆ ಗ್ರಾಹಕರು ಸರಕುಗಳನ್ನು ಕೊಳ್ಳುವ ಮನೋಭಾವಗಳಿಗನುಗುಣವಾಗಿ ಎರಡು ಬಗೆಯ ಸರಕುಗಳಲ್ಲಿ ಭಿನ್ನತೆಯನ್ನು ನಾವು ನೋಡ್ತೇವೆ. ಶಾಪಿಂಗ್ ಸರಕನ್ನು ಕೊಳ್ಳುವಾಗ ಗ್ರಾಹಕನು ಹಲವಾರು ಮಾದರಿಗಳನ್ನು ವೀಕ್ಷಿಸಿ ಅವುಗಳ ಗುಣಾವಗುಣಗಳನ್ನು ಅವಲೋಕಿಸಿ ಹೋಲಿಕೆ ಮಾಡಿ ನಂತರ ಖರೀದಿಸುತ್ತಾನೆ. ಆದರೆ ವಿಶಿಷ್ಟ ಸರಕುಗಳಿದೆಯಲ್ಲ, ಖರೀದಿಸುವಂಥ ಸಂದರ್ಭದಲ್ಲಿ ನಿರ್ದಿಷ್ಟ ಮಾದರಿಯ ಅಥವಾ ನಿರ್ದಿಷ್ಟ ವ್ಯಾಪಾರಿ ಮುದ್ರೆ ಬ್ರಾಂಡ್ ಅನ್ನು ಸರಕನ್ನು ನೇರವಾಗಿ ಖರೀದಿಸುತ್ತಾನೆ. ಅಂದರೆ ವಿಶಿಷ್ಟ ಸರಕುಗಳನ್ನು ಕೊಳ್ಳುವಾಗ ವ್ಯಕ್ತಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಖರೀದಿದಾರ ಬ್ರ್ಯಾಂಡ್ ಬಗ್ಗೆ ಯೋಚನೆ ಮಾಡ್ತಾನೆ, ಬ್ರ್ಯಾಂಡ್ ಜೊತೆಗೆ ಅದರ ಸ್ಪೆಷಾಲಿಟಿ ಬಗ್ಗೆ ಯೋಚನೆ ಮಾಡ್ತಾನೆ, ಸ್ಪೆಷಾಲಿಟಿ ಜೊತೆಗೆ ಸ್ಟ್ಯಾಂಡರ್ಡೈಸೇಷನ್ ಬಗ್ಗೆ ಯೋಚನೆ ಮಾಡ್ತಾನೆ, ನೇರವಾಗಿ ಖರೀದಿಸುತ್ತಾನೆ. ಆದರೆ ವಿಶಿಷ್ಟ ಸರಕುಗಳನ್ನು ಕೊಳ್ಳುವಾಗ ಅವನ ತೀರ್ಮಾನ ಪೂರ್ವ ನಿರ್ಧರಿತವಾಗಿರುತ್ತದೆ. ಆದರೆ ಶಾಪಿಂಗ್ ಸರಕನ್ನು ಕೊಳ್ಳುವಾಗ ಕೊಳ್ಳುವ ನಿರ್ಧಾರವನ್ನು ಅಂತಿಮ ಘಟ್ಟದಲ್ಲಿ ಅಂದರೆ ಸರಕುಗಳ ಹೋಲಿಕೆ ಮಾಡಿದ ನಂತರ ತೆಗೆದುಕೊಳ್ಳಲಾಗುತ್ತದೆ. ಉದಾಹರಣೆಗೆ ತಗೊಳ್ಬೇಕು ಅಂತ ಹೇಳಿದ್ರೆ, ಒಂದು ಟಿವಿ ಅಂದರೆ ದೂರದರ್ಶನವನ್ನು ಖರೀದಿಸಬೇಕು. ನಮಗೊಂದು ಟಿವಿ ಅವಶ್ಯಕತೆ ಇದೆ, ಟಿವಿ ಅವಶ್ಯಕತೆ ಇದೆ, ಯಾವ ಬ್ರ್ಯಾಂಡನ್ನು ಪರ್ಚೇಸ್ ಮಾಡಬೇಕು, ಯಾವ ಕಂಪನಿದು ಪರ್ಚೇಸ್ ಮಾಡಬೇಕು, ಯಾವುದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿದೆ, ಯಾವುದು ಎಲ್ ಇಡಿನ ಅಥವಾ ವಾಟ್ ಯು ಕಾಲ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನು, ಅದರ ಬೆಲೆ ಏನು, ಅದರ ಗುಣಮಟ್ಟ ಏನು, ಇವೆಲ್ಲದರ ಬಗ್ಗೆ ಯೋಚನೆ ಮಾಡಿ ಗ್ರಾಹಕನೊಬ್ಬನು ದೂರದರ್ಶನವನ್ನು ಮಾರುವ ಹಲವಾರು ಮಳಿಗೆಗಳಿಗೆ ಭೇಟಿ ಕೊಡ್ತಾನೆ. ವಿವಿಧ ನಮೂದೆಯ ಹಾಗೂ ವಿವಿಧ ಮುದ್ರೆಯ ದೂರದರ್ಶನಗಳ ವಿಶೇಷ ಲಕ್ಷಣಗಳನ್ನು ಸಾಪೇಕ್ಷವಾಗಿ ಹೋಲಿಕೆ ಮಾಡ್ತಾನೆ. ಅಂತಿಮವಾಗಿ ಸೂಕ್ತವೆನಿಸಿದ ದೂರದರ್ಶನವನ್ನು ಖರೀದಿಸಿದರೆ ಅದು ಶಾಪಿಂಗ್ ಸರಕಾಗುತ್ತದೆ. ಆದರೆ ದೂರದರ್ಶನ ಕೊಳ್ಳುವ ಒಬ್ಬ ಗ್ರಾಹಕನು ನೇರವಾಗಿ ಒಂದು ನಿರ್ದಿಷ್ಟ ಮುದ್ರೆ ಬ್ರಾಂಡ್ ದೂರದರ್ಶನ ವಿಚಾರಿಸಿ ಖರೀದಿಸಿದರೆ ಅದು ವಿಶಿಷ್ಟ ಸರಕು ಆಗುತ್ತದೆ. ಆದರೆ ವಿಶಿಷ್ಟ ಸರಕುಗಳನ್ನು ಕೊಳ್ಳುವಾಗ ಯಾವ ನಮೂನೆಯನ್ನು ಸರಕನ್ನು ಕೊಳ್ಳಬೇಕೆಂದು ಗ್ರಾಹಕನು ಪೂರ್ವಭಾವಿಯಾಗಿ ನಿರ್ಧರಿಸಿರುತ್ತಾನೆ. ವಿಶಿಷ್ಟ ಸರಕುಗಳಿಗೆ ಅಧಿಕ ಬೆಲೆ ಇರುವುದರಿಂದ ಅವುಗಳನ್ನು ಆಗಾಗ್ಗೆ ಖರೀದಿಸುವುದಿಲ್ಲ. ಒಂದು ನಿರ್ದಿಷ್ಟ ವ್ಯಾಪಾರಿ ಮುದ್ರೆಯ ಒಲವನ್ನು ಗ್ರಾಹಕರು ಹೊಂದಿರುತ್ತಾನೆ. ಮಾರುಕಟ್ಟೆಯಲ್ಲಿ ದೊರಕುವ ಎಲ್ಲ ವ್ಯಾಪಾರಿ ಮುದ್ರೆಯ ಸರಕುಗಳ ಗುಣಾವಗುಣಗಳನ್ನು ಹೋಲಿಕೆ ಮಾಡಿ ನಂತರ ಒಂದು ನಿರ್ದಿಷ್ಟ ಮುದ್ರೆಯ ಸರಕನ್ನು ಕೊಳ್ಳುವ ತೀರ್ಮಾನ ಮಾಡ್ತಾರೆ. ಮುದ್ರೆಯ ನಿಷ್ಠೆಯು ಕೊಳ್ಳುವ ವರ್ತನೆಯ ಮೇಲೆ ಗಾಢ ಪರಿಣಾಮವನ್ನು ಬೀರುವುದು. ಯಾವುದೇ ವಿಶಿಷ್ಟ ಸರಕುಗಳನ್ನು ಕೊಳ್ಳುವ ಮೊದಲು ಗ್ರಾಹಕನು ಆ ಸರಕಿನ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ಹೊಂದಿರುತ್ತಾನೆ. ಉತ್ಪನ್ನಕ್ಕಿರುವ ವಿಶಿಷ್ಟ ಗುಣವನ್ನು ಸಹ ಕೊಳ್ಳುವ ಪ್ರಕ್ರಿಯೆಯ ಮೇಲೆ ಪ್ರಭಾವ ಬೀರುವ ಒಂದು ಪ್ರಧಾನ ಅಂಶವಾಗಿರ್ತದೆ. ಇವೆಲ್ಲವನ್ನು ಕೂಡ ನಾವು ಒಂದು ವಿಶಿಷ್ಟ ಸರಕುಗಳ ಬಗ್ಗೆ ಇದುವರೆಗೂ ಚರ್ಚೆ ಮಾಡಿದ್ವಿ. ಮುಂದೆ ನಾಲ್ಕು ರೀತಿಯ ಸರಕುಗಳ ಅನುಕೂಲ ಸರಕುಗಳು ಮತ್ತು ಶಾಪಿಂಗ್ ಸರಕುಗಳು, ಆಮೇಲೆ ವಿಶಿಷ್ಟ ಸರಕುಗಳು, ಆಮೇಲೆ ಇನ್ನೊಂದು ಯಾವುದು ಒತ್ತಾಯದ ಸರಕುಗಳ ಬಗ್ಗೆ ಇದುವರೆಗೂ ಡಿಸ್ಕಸ್ ಮಾಡಿದ್ವಿ. ಇವಾಗ ನಾವು ಕೈಗಾರಿಕಾ ಸರಕುಗಳ ಬಗ್ಗೆ ಯೋಚನೆ ಮಾಡ್ತಾ ಹೋಗೋಣ. ಇಂಡಸ್ಟ್ರಿಯಲ್ ಗೂಡ್ಸ್ ಅಂತ ಹೇಳಿದ್ರೆ ಕೈಗಾರಿಕಾ ಸರಕುಗಳು. ಅಮೇರಿಕನ್ ಮಾರ್ಕೆಟಿಂಗ್ ಅಸೋಸಿಯೇಷನ್ ಅವರ ಪ್ರಕಾರ, ಇತರೆ ಸರಕುಗಳನ್ನು ಉತ್ಪಾದಿಸಲು ಅಥವಾ ಸೇವೆಯನ್ನು ಸಲ್ಲಿಸಲೆಂದೇ ಮಾರುವ ಸರಕುಗಳು ಕೈಗಾರಿಕಾ ಸರಕುಗಳು ಆಗಿರ್ತವೆ. ಅಮೇರಿಕನ್ ಮಾರ್ಕೆಟಿಂಗ್ ಅಸೋಸಿಯೇಷನ್ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇತರೆ ಸರಕುಗಳನ್ನು ಉತ್ಪಾದಿಸಲು ಅಥವಾ ಸೇವೆಯನ್ನು ಸಲ್ಲಿಸಲೆಂದೇ ಮಾರುವ ಸರಕುಗಳನ್ನು ಕೈಗಾರಿಕಾ ಸರಕುಗಳು ಎಂದು ಕರೆಯಲಾಗುತ್ತದೆ. ಇವುಗಳ ಅನುಭೋಗಿ ಸರಕುಗಳಲ್ಲ, ಈ ಸರಕುಗಳನ್ನು ಬಳಸಿಕೊಂಡು ಇನ್ನಿತರೆ ಸರಕುಗಳನ್ನು ಉತ್ಪಾದಿಸಲಾಗುವುದು. ಈಗ ವೆಲ್ಡಿಂಗ್ ಮೆಷಿನನ್ನು ಪರ್ಚೇಸ್ ಮಾಡಿದ್ಮೇಲೆ ವೆಲ್ಡಿಂಗ್ ಮೆಷಿನನ್ನು ಬಳಸಿಕೊಂಡು ಬೇರೆ ಸ್ಪೇರ್ ಪಾರ್ಟ್ಸ್ಗಳನ್ನು ಉತ್ಪಾದನೆ ಮಾಡೋದಕ್ಕೆ ಉಪಯೋಗಿಸ್ತಾರೆ. ಸೊ ಅದನ್ನು ನಾವು ಕೈಗಾರಿಕಾ ಉತ್ಪನ್ನಗಳು ಅಥವಾ ಕೈಗಾರಿಕಾ ಸರಕುಗಳು ಅಥವಾ ಕೈಗಾರಿಕಾ ವಸ್ತುಗಳು ಅಂತೇಳಿ ಕರಿತೇವೆ. ಇಲ್ಲಿ ಈ ಸರಕುಗಳನ್ನು ಬಳಸಿಕೊಂಡು ಇನ್ನಿತರೆ ಸರಕುಗಳನ್ನು
ಉತ್ಪಾದಿಸಲಾಗುವುದು. ಸಲಕರಣೆಗಳು, ಬಿಡಿ ಭಾಗಗಳು, ರಿಪೇರಿ ಮತ್ತು ನಿರ್ವಹಣಾ ಸಾಧನಗಳು, ಕಚ್ಚಾ ಸಾಮಗ್ರಿಗಳು ಇತ್ಯಾದಿ ಕೈಗಾರಿಕಾ ಸರಕುಗಳಾಗಿವೆ. ಇವೆಲ್ಲ ಒಂದಷ್ಟು ಉದಾಹರಣೆಗಳು. ಕೈಗಾರಿಕಾ ಸರಕುಗಳ ಕೆಲವೊಂದು ಮುಖ್ಯ ಲಕ್ಷಣಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ಕೈಗಾರಿಕಾ ಸರಕುಗಳು ಹೊಂದಿರತಕ್ಕಂಥ ಮುಖ್ಯ ಲಕ್ಷಣಗಳೇನೆಂದರೆ, ಮೊದಲನೆಯದಾಗಿ ಕೈಗಾರಿಕಾ ಸರಕುಗಳು ಇತರೆ ಸರಕುಗಳ ವಾಣಿಜ್ಯ ಉತ್ಪಾದನೆಗೆ ಅಥವಾ ಸೇವೆಯನ್ನು ಸಲ್ಲಿಸಲು ಬಳಸಲಾಗುತ್ತದೆ. ಕೈಗಾರಿಕಾ ಸರಕುಗಳಿಗೆ ಕೇವಲ ಕಡಿಮೆ ಸಂಖ್ಯೆಯ ಕೊಳ್ಳುಗರು ಇರುತ್ತಾರೆ, ಖರೀದಿದಾರರು ಕಡಿಮೆ ಸಂಖ್ಯೆಯಲ್ಲಿರ್ತಾರೆ. ಮೊದಲನೇದು, ಕೈಗಾರಿಕಾ ಸರಕುಗಳನ್ನು ಇತರೆ ಸರಕುಗಳ ವಾಣಿಜ್ಯ ಉತ್ಪಾದನೆ ಅಥವಾ ಸೇವೆಯನ್ನು ಸಲ್ಲಿಸಲು ಬಳಸಲಾಗುತ್ತದೆ. ಅದೇ ರೀತಿಯಲ್ಲಿ ಕೈಗಾರಿಕಾ ಸರಕುಗಳು ಕೇವಲ ಕಡಿಮೆ ಸಂಖ್ಯೆಯ ಖರೀದಿದಾರರಿರುತ್ತಾರೆ. ಕೈಗಾರಿಕಾ ಸರಕುಗಳ ಖರೀದಿದಾರರು ಈ ಸರಕುಗಳನ್ನು ಅಧಿಕ ಪ್ರಮಾಣದಲ್ಲಿ ಕೊಳ್ಳುತ್ತಾರೆ. ಕೈಗಾರಿಕಾ ಸರಕುಗಳು ಕೊಳ್ಳುವಾಗ ಕೊಳ್ಳುಗರು ಸರಕಿನ ತಾಂತ್ರಿಕ ಅಂಶಗಳ ವಿಷಯ ಪರಿಶೀಲನೆ ಮಾಡುತ್ತಾರೆ. ಕೈಗಾರಿಕಾ ಸರಕುಗಳ ಮಾರುಕಟ್ಟೆಗಳು ಭೌಗೋಳಿಕವಾಗಿ ಕೇಂದ್ರೀಕರಿಸಲ್ಪಟ್ಟಿರುತ್ತವೆ. ಕೈಗಾರಿಕಾ ಸರಕುಗಳು ಅನ್ಯಪ್ರಾಪ್ತ ಡಿರೈವ್ಡ್ ಬೇಡಿಕೆ ಇರುತ್ತದೆ. ಕೈಗಾರಿಕಾ ಸರಕುಗಳು ವಿವಿಧ ಪ್ರಕ್ರಿಯೆಗೊಳಪಡಿಸುವ ಸಾಧ್ಯತೆ ಹೆಚ್ಚಿರುತ್ತದೆ. ಅನೇಕ ಕೈಗಾರಿಕಾ ಸರಕುಗಳು ಸಾಮಾನ್ಯವಾಗಿ ದೀರ್ಘಕಾಲದ ಅಸ್ತಿತ್ವ ಹೊಂದಿರ್ತವೆ. ಸೊ ಕೈಗಾರಿಕಾ ಸರಕುಗಳನ್ನು ನಾವು ಇಲ್ಲಿ ಹೇಳಲ್ಪಟ್ಟಂಥ ಕೆಲವೊಂದು ಲಕ್ಷಣಗಳನ್ನು ನಾವು ಇದುವರೆಗೆ ಚರ್ಚೆ ಮಾಡಿದ್ದೀವಿ. ಅಂದರೆ ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ಕೈಗಾರಿಕಾ ಸರಕುಗಳು ಇತರೆ ವಾಣಿಜ್ಯ ಸರಕುಗಳನ್ನು ಉತ್ಪಾದನೆ ಮಾಡಲು ಬಳಸ್ತಾರೆ. ಕೈಗಾರಿಕಾ ಸರಕುಗಳು ಕೇವಲ ಕಡಿಮೆ ಸಂಖ್ಯೆಯಲ್ಲಿ ಖರೀದಿದಾರರಿರ್ತಾರೆ. ಕೈಗಾರಿಕಾ ಸರಕುಗಳು ಕೊಳ್ಳುವವರು ಈ ಸರಕುಗಳನ್ನು ಅಧಿಕ ಪ್ರಮಾಣದಲ್ಲಿ ಕೊಂಡ್ಕೊಳ್ತಾರೆ. ಕೈಗಾರಿಕಾ ಸರಕುಗಳು ಕೊಳ್ಳುವಾಗ ಖರೀದಿದಾರನು ಸರಕಿನ ತಾಂತ್ರಿಕ ಅಂಶಗಳ ವಿಷಯಗಳನ್ನು ಪರಿಶೀಲಿಸಿ ಮಾಡಿ ಕೊಂಡ್ಕೊಳ್ತಾನೆ. ಕೈಗಾರಿಕಾ ಸರಕುಗಳ ಮಾರುಕಟ್ಟೆ ಭೌಗೋಳಿಕವಾಗಿ ಕೇಂದ್ರೀಕರಿಸಲ್ಪಟ್ಟಿರುತ್ತದೆ. ಕೈಗಾರಿಕಾ ಸರಕುಗಳು ಅನ್ಯಪ್ರಾಪ್ತ ಬೇಡಿಕೆ ಇರ್ತದೆ. ಕೈಗಾರಿಕಾ ಸರಕುಗಳು ವಿವಿಧ ಪ್ರಕ್ರಿಯೆಗಳನ್ನು ಒಳಗೊಂಡಿರುವಂಥ ಸಾಧ್ಯತೆ ಹೆಚ್ಚಿರುತ್ತದೆ. ಅನೇಕ ಕೈಗಾರಿಕಾ ಸರಕುಗಳು ಸಾಮಾನ್ಯವಾಗಿ ದೀರ್ಘಕಾಲದ ಅಸ್ತಿತ್ವ, ದೀರ್ಘಕಾಲದ ಬಾಳಿಕೆ ಬರುವಂಥವು ಇರ್ತವೆ. ಕೈಗಾರಿಕಾ ಸರಕುಗಳ ವರ್ಗೀಕರಣದ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡೋಣ. ಕ್ಲಾಸಿಫಿಕೇಶನ್ ಆಫ್ ಇಂಡಸ್ಟ್ರಿಯಲ್ ಗೂಡ್ಸ್. ಕೈಗಾರಿಕಾ ಸರಕುಗಳನ್ನು ಬಳಕೆಯ ಆಧಾರದ ಮೇಲೆ ಅವುಗಳನ್ನು ನಾಲ್ಕು ವಿಧವಾಗಿ ವಿಂಗಡಿಸಲಾಗುತ್ತೆ. ಈಗಾಗಲೇ ಹೇಳಿದ್ದೀನಿ ನಾನು, ಕಚ್ಚಾ ಸರಕುಗಳು, ರಾ ಮೆಟೀರಿಯಲ್ಸ್, ಸಾಧನ ಸಲಕುಗಳು, ಫ್ಯಾಬ್ರಿಕೇಟೆಡ್ ಸಲಕರಣೆಗಳು, ನಿರ್ವಹಣಾ ಸಾಧನಗಳು. ಕಚ್ಚಾ ಸರಕುಗಳು ಅಂತ ಹೇಳಿದ್ರೆ ರಾ ಮೆಟೀರಿಯಲ್, ಕಚ್ಚಾ ವಸ್ತುವಿನ ಬಹುಪಾಲನ್ನು ನಿಸರ್ಗವೇ ನಮಗೆ ಒದಗಿಸುತ್ತದೆ. ಕೃಷಿ ಹುಟ್ಟುವಳಿಗಳು, ಅರಣ್ಯೋತ್ಪತ್ತಿಗಳು, ಭೂಮಿಯಲ್ಲಿ ದೊರೆಯುವ ಖನಿಜ ವಸ್ತುಗಳು ಕಚ್ಚಾ ವಸ್ತುಗಳ ರೂಪದಲ್ಲಿ ದೊರೆಯುತ್ತವೆ. ಈಗ ಗೋಲ್ಡನ್ ಓರ್ ಇಂದ ನಾವು ಗೋಲ್ಡನ್ನು ಪಡ್ಕೊಳ್ತೀವಿ. ಐರನ್ ಓರ್ ಇಂದ ನಾವು ಐರನ್ನ ಪಡ್ಕೊಳ್ತೀವಿ. ಕೃಷಿ ಉತ್ಪನ್ನಗಳು, ಈಗ ಕಾಟನ್ ಬೆಳೆಯೋದ್ರಿಂದ, ಕಾಟನ್ ಬೆಳೀತಾರಲ್ಲ, ಆ ಕಾಟನ್ನ ನಾವು ಈ ಬಟ್ಟೆಗಳನ್ನು ನೆಯ್ಯೋದಕ್ಕೋಸ್ಕರ, ಬಟ್ಟೆಗಳನ್ನು ಮಾಡೋದಕ್ಕೋಸ್ಕರ ಆ ಕಾಟನ್ನ ಬಳಸ್ಕೊಳ್ತೀವಿ. ಈ ರೀತಿ ನಿಸರ್ಗ ಏನಿದೆ, ನಿಸರ್ಗ ಬಹುಪಾಲು 70% ಕಚ್ಚಾ ಸರಕುಗಳನ್ನು ನಿಸರ್ಗವೇ ನಮಗೆ ಒದಗಿಸಿಕೊಡುತ್ತದೆ. ಹಾಗಾಗಿ ಬಹುಪಾಲು ನಿಸರ್ಗವೇ ಒದಗಿಸೋದ್ರಿಂದ ಕೃಷಿ ಹುಟ್ಟುವಳಿಗಳು, ಅರಣ್ಯದಿಂದ ಬೇಕಾದಷ್ಟು ಅರಣ್ಯದಿಂದ ಟಿಂಬರ್ ಮರಗಳನ್ನು ತೊಗೊಂಡು ಬರ್ತೀವಿ, ಮರಗಳನ್ನು ತೊಗೊಂಡು ಬಂದು ಮನೆ ಕಟ್ತೀವಿ ನಾವು, ಅರಣ್ಯದಿಂದ ಜೇನುತುಪ್ಪ, ಅದು ಅರಣ್ಯದಿಂದ ಬೇಕಾದಷ್ಟು ಪ್ರಾಣಿ ಉತ್ಪನ್ನಗಳು, ಬೇಕಾದಷ್ಟು ಉತ್ಪನ್ನಗಳು ಸಿಗ್ತವೆ. ಭೂಮಿಯಲ್ಲಿ ದೊರೆಯತಕ್ಕಂಥ ಐರನ್ ಓರ್ ಇರ್ಬೋದು, ಆಮೇಲೆ ಕಲ್ಲಿದ್ದಲು ಅದನ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡೋದು ನಿಸರ್ಗದಿಂದ, ನಮ್ಮ ಭೂಮಿಯಿಂದ. ಭೂಮಿ ನಮ್ಮಲ್ಲಿ ಹಲವಾರು ಖನಿಜಗಳ ಒಂದು ಕಣಜ ಆಗಿದೆ. ಅದನ್ನು ಮನುಷ್ಯ ಏನ್ಮಾಡ್ತಾ ಇದ್ದಾನೆ ಅಂತೇಳಿದ್ರೆ ಅದನ್ನೆಲ್ಲ ಬಳಸ್ಕೊಳ್ತಾ ಇದ್ದಾನೆ. ಈಗ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ಈಗ ಫಾರೆಸ್ಟಲ್ಲಿ ಇರ್ತಕ್ಕಂಥದ್ದು, ಈಗ ನೀವು ಉದಾಹರಣೆಗೆ ನೀವು ಅಂಡಮಾನ್ ನಿಕೋಬಾರ್ಗೆ ಹೋದ್ರೆ ಗೊತ್ತಾಗತ್ತೆ, ಅಲ್ಲಿ ಒಂದು ದೊಡ್ಡ ಸಾಮಿಲ್ ಇದೆ. ಆ ಸಾಮಿಲ್ ಏನಪ್ಪ ಅಂತ ಹೇಳಿದ್ರೆ, ಸುಮಾರು ಬ್ರಿಟಿಷರ್ಸು ಏನ್ ಮಾಡ್ತಾ ಇದ್ರು, ಅಲ್ಲಿ ಸಿಗ್ತಕ್ಕಂಥ ಒಂದು ದೊಡ್ಡ ದೊಡ್ಡ ಮರಗಳ ಸಾಲು ಮರಗಳನ್ನ ಕಡಿದು ಅದನ್ನ ಅವರ ಬ್ರಿಟಿಷರ್ಸು ಅವರ ದೇಶಕ್ಕೆ ಅದನ್ನ ರವಾನೆ ಮಾಡಿ ಅವರ ದೇಶದಲ್ಲಿ ಮನೆ ಕಟ್ಟೋದಕ್ಕೆ ಉಪಯೋಗಿಸ್ತಾ ಇದ್ರು. ಮನೆ ಕಟ್ಟೋದಕ್ಕೆ ಅಂತೆಲ್ಲ ಬೇಕಾದಷ್ಟು ಆ ಸಾಮಿಲ್ ಇದುವರೆಗೂ ಈಗಲೂ ಕೂಡ ವರ್ಕ್ ಮಾಡ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ, ಅರಣ್ಯ ನಮಗೆ ಯಾವ ರೀತಿಯ ಒಂದಷ್ಟು ಉತ್ಪನ್ನಗಳನ್ನ, ಒಂದಷ್ಟು ಕಚ್ಚಾ ಸರಕುಗಳನ್ನ ಕೊಡುತ್ತೆ ಅಂತದನ್ನ ಯೋಚನೆ ಮಾಡಿ. ನಿಸರ್ಗ ಬಹಳ ಗ್ರೇಟ್. ನಿಸರ್ಗ ಯಾಕೆ ಗ್ರೇಟ್ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಒಂದು ಸ್ಮಾಲ್ ಚಿಟ್ಟೆ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಒಂದು ಹೂವಿಂದ ಮತ್ತೊಂದು ಹೂವಿಗೆ ಹಾರಾಟ ಮಾಡುತ್ತೆ.
ಮಾರಾಟ ಮಾಡುವಂತ ಒಂದು ಹೂವಿಂದ ಮತ್ತೊಂದು ಹೂವಿಗೆ ಹಾರಾಟ ಮಾಡುತ್ತೆ. ಹಾರಾಟ ಮಾಡೋದು ಉದಾಹರಣೆಗೆ ಏನಪ್ಪ ಅಂತ ಹೇಳಿದ್ರೆ ಅದರ ಊಟವನ್ನ ಅದರ ಫುಡ್ಡನ್ನು ಸಂಗ್ರಹಿಸೋದಕ್ಕೆ, ಸಕ್ಕಿಂಗ್ ದೇರ್ ಫುಡ್. ಮೀನು ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಗೊತ್ತಿಲ್ಲದರ ಒಂದು ಪಾಲಿನೇಷನ್ ಪ್ರೋಗ್ರಾಮ್, ಪರಾಗಸ್ಪರ್ಶ ಕಾರ್ಯವನ್ನು ಮಾಡುತ್ತೆ. ಪರಾಗಸ್ಪರ್ಶ ಕಾರ್ಯದಿಂದಾಗಿ ನಮ್ಗೆ ಇವತ್ತೇನು ದ್ವಿದಳ ಧಾನ್ಯಗಳು ನಾವೇನು ಊಟ ಮಾಡೋದಕ್ಕೆ ಅನ್ನ ಇರ್ಬೋದು, ರಾಗಿ ಇರ್ಬೋದು, ಜೋಳ ಇರ್ಬೋದು, ಗೋಧಿ ಇರ್ಬೋದು, ಆ ಪರಾಗಸ್ಪರ್ಶದಿಂದನೇ ನಮ್ಗೆ ದೊರೆಯತಕ್ಕಂಥದ್ದು. ಅರ್ಥ ಮಾಡ್ಕೊಳ್ಳಿ ನಿಸರ್ಗ ಎಷ್ಟೊಂದು ಕಾಂಟ್ರಿಬ್ಯೂಷನ್ಸ್ ನಮ್ಗೆ ಕೊಟ್ಟಿದೆ ಅಂತ ಹೇಳಿದ್ರೆ ನಾನೊಂದು ಸಣ್ಣ ಉದಾಹರಣೆಯನ್ನು ಮುಂದೆ ಇಟ್ಟಿದ್ದೇನೆ. ಅರಣ್ಯೋತ್ಪನ್ನಗಳು, ಎಷ್ಟೊಂದು ಅರಣ್ಯೋತ್ಪನ್ನಗಳಿದೆ ನಮ್ಮಲ್ಲಿ, ಹವಳಗಳು, ಮುತ್ತು, ವಜ್ರ, ಸಮುದ್ರ. ಸಮುದ್ರವೂ ಕೂಡ ಒಂದು ಸೋರ್ಸಸ್ ಆಫ್ ರಿಸೋರ್ಸಸ್. ಸಮುದ್ರ, ಸಮುದ್ರದಿಂದನೇ ನಾವು ಇವತ್ತೇನು ಉಪ್ಪನ್ನ ತಿಂತಾ ಇದ್ವಿ, ಸಮುದ್ರ ಕೊಡ್ತಕ್ಕಂಥದ್ದು. ಒಟ್ಟಾರೆ ಹೇಳ್ಬೇಕು ಅಂತ ಹೇಳಿದ್ರೆ ಕಚ್ಚಾ ವಸ್ತುವಿನ ಬಹುಪಾಲು ನಮ್ಮ ಭೂಮಿ, ನಮ್ಮ ನಿಸರ್ಗ ಒದಗಿಸುತ್ತದೆ. ಸೊ ಇದಲ್ಲದೆ ಅರೆಸಿದ ವಸ್ತುಗಳು ಮತ್ತು ಜೋಡಣ ಸರಕುಗಳು ಸಹ ಕಚ್ಚಾ ಸರಕುಗಳು ವ್ಯಾಪ್ತಿಯಲ್ಲಿ ಬರುತ್ತವೆ. ಎಲ್ಲ ಕಚ್ಚಾ ವಸ್ತುಗಳನ್ನು ಪುನಃ ಪ್ರಕ್ರಿಯೆಗೊಳಪಡಿಸಿ ಸಿದ್ಧ ವಸ್ತುಗಳನ್ನು ತಯಾರಿಸಲಾಗುವುದು. ದ ಕನ್ವರ್ಷನ್ ಆಫ್ ರಾ ಮೆಟೀರಿಯಲ್ ಇನ್ ಟು ಫಿನಿಶ್ಡ್ ಪ್ರಾಡಕ್ಟ್. ಸೊ ಇತರ ನಂತರ ಇವುಗಳ ಅನುಭೋಗಿ ಅಥವಾ ಕೈಗಾರಿಕಾ ವಸ್ತುಗಳಾಗುತ್ತವೆ. ಕೃಷಿ ಉತ್ಪನ್ನಗಳಿಗೆ ಉದಾಹರಣೆಗಳು ಕಚ್ಚಾ ಹತ್ತಿ, ಕಬ್ಬು. ಕಬ್ಬಿಂದ ಏನು ಮಾಡ್ತೀವಿ? ಸಕ್ಕರೆ ತಯಾರಿಸ್ತೀವಿ. ಕಬ್ಬಿಂದ ಏನು ಮಾಡ್ತೀವಿ? ಬೆಲ್ಲ ಮಾಡ್ತೀವಿ. ಆ ಬೆಲ್ಲನ ನೇರವಾಗಿ ಅನುಭೋಗಿ ಉಪಯೋಗಿಸ್ತಾನೆ. ಅದೇ ರೀತಿಯಲ್ಲಿ ಕಬ್ಬಿಂದ ಸಕ್ಕರೆನ ತಯಾರಿಸ್ತೀವಿ. ಸಕ್ಕರೆನ ಏನು ಮಾಡ್ತಾನೆ? ಅನುಭೋಗಿ ಉಪಯೋಗಿಸ್ತಾನೆ. ಅದ್ರ ಜೊತೆಗೆ ಮತ್ತೆ ಕೈಗಾರಿಕಾ ವಸ್ತುಗಳನ್ನು ನಾವು ಉಪಯೋಗಿಸ್ತೀವಿ. ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ, ಬೇಕರಿಗಳಲ್ಲಿ ಅದನ್ನು ಕೇಕ್ ಮಾಡೋದಕ್ಕಿರ್ಬೋದು ಅಥವಾ ಸ್ವೀಟ್ಗಳು, ಸಿಹಿ ತಿಂಡಿಗಳು ಮಾಡಿಸೋದಕ್ಕೋಸ್ಕರ ಅದನ್ನು ಉಪಯೋಗಿಸ್ತಾರೆ. ಆ ಸಿಹಿ ತಿಂಡಿಗಳನ್ನು ಅನುಭೋಗಿಗಳಿಗೆ ಮಾರಾಟ ಮಾಡ್ತಾರೆ. ಸಿಹಿ ತಿಂಡಿಗಳು ಅನುಭೋಗಿ ವಸ್ತು ಆದರೆ ಸಕ್ಕರೆ ಅವರಿಗೆ ಕೈಗಾರಿಕಾ ವಸ್ತು ಆಗುತ್ತೆ. ಟೀ, ಕಾಫಿ ಇತ್ಯಾದಿ ಇವೆಲ್ಲವೂ ಕೂಡ ಕೃಷಿ ಉತ್ಪನ್ನಗಳಿಗೆ ಉದಾಹರಣೆಗಳು. ಅದೇ ರೀತಿ ಅರೆಸಿದ ವಸ್ತುಗಳು ಅಂತೇಳಿದ್ರೆ ಉಕ್ಕು, ಗಾಜು, ಚರ್ಮ. ಅದೇ ರೀತಿಯಲ್ಲಿ ಜೋಡಣ ಸರಕುಗಳಿಗೆ ಉದಾಹರಣೆಗಳಂತ ಹೇಳಿದ್ರೆ ದೂರದರ್ಶನ, ಮೋಟಾರ್ ವಾಹನ ಅಥವಾ ಬೈಸಿಕಲ್ ಬಿಡಿ ಭಾಗಗಳು. ಈಗ ನೀವೆಲ್ಲ ಏನು ತಪ್ಪು ಗ್ರಹಿಕೆ ಅಂತ ಹೇಳಿದ್ರೆ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಂತ ಹೇಳ್ತಾರೆ. ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಲ್ಲ, ಕಾರ್ ಅಸೆಂಬ್ಲಿಂಗ್ ಯೂನಿಟ್ ಅದು. ಮಾರುತಿ ಉದ್ಯೋಗ ಲಿಮಿಟೆಡ್, ಮಾರುತಿ ಉದ್ಯೋಗ ಲಿಮಿಟೆಡ್ ಏನಪ್ಪ ಅಂತ ಹೇಳಿದ್ರೆ ಇಟ್ ಈಸ್ ಅನ್ ಅಸೆಂಬ್ಲಿಂಗ್ ಯೂನಿಟ್, ದಟ್ಸ್ ಆಲ್. ಇಸ್ ನಾಟ್ ಎ ಮ್ಯಾನುಫ್ಯಾಕ್ಚರಿಂಗ್. ಏನು ಅಸೆಂಬ್ಲಿಂಗ್ ಮಾಡ್ತಾರೆ? ಇಂಜಿನ್ ಒಂದು ಕಡೆಯಿಂದ ತೊಗೊಂಡ್ಬರ್ತಾರೆ, ಅದೇ ರೀತಿಯಲ್ಲಿ ಅದಕ್ಕೆ ಬೇಕಾದಂಥ ಗಾಜಿನ ವಸ್ತುಗಳನ್ನು ಒಂದು ಕಡೆಯಿಂದ ತರ್ತಾರೆ, ಅದಕ್ಕೆ ಬೇಕಾದಂಥ ಟೈರನ್ನು ಒಂದು ಕಡೆಯಿಂದ ತರ್ತಾರೆ, ಅವೆಲ್ಲನೂ ಕೂಡ ಅಸೆಂಬಲ್ ಮಾಡ್ತಾರೆ. ಇನ್ ಸುಜುಕಿ ಏನಾಯಿತು, ಪ್ರಪ್ರಥಮವಾಗಿ ಮಾರುತಿ ಕಾರನ್ನು ಪ್ರಾರಂಭ ಮಾಡಿದಾಗ 50,000-60,000 ರೂಪಾಯಿ ಕೊಟ್ಟಂಥ ಆ ಸಂದರ್ಭದಲ್ಲಿ ಏನಾಯಿತು, ಇನ್ ಸುಜುಕಿ ಅವರು ಇಂಜಿನನ್ನು ಕಳಿಸೋರು, ಇಲ್ಲಿ ಬಾಡಿಯನ್ನು ಫ್ರೇಮ್ ಮಾಡೋರು, ಆಮೇಲೆ ಗ್ಲಾಸನ್ನು ಒಂದು ಕಡೆಯಿಂದ ಕೊಂಡ್ಕೊಳ್ಳೋರು, ಟೈರ್ನ ಒಂದು ಕಡೆಯಿಂದ ಕೊಂಡ್ಕೊಳ್ಳೋರು, ಅಸೆಂಬಲ್ ಮಾಡಿ ಅದನ್ನು ಮಾರುಕಟ್ಟೆಗೆ ಬಿಡ್ತಾ ಇದ್ರು. ಸೊ ಅದನ್ನು ಮಾರುಕಟ್ಟೆಯಲ್ಲಿ ಆ ಕಾರನ್ನು ಯಾವಾಗ ಗ್ರಾಹಕ ಪರ್ಚೇಸ್ ಮಾಡ್ತಾನೆ ಅದು ಅನುಭೋಗಿ ವಸ್ತು ಆಗುತ್ತದೆ. ಸೊ ಜೋಡಣ ಸರಕುಗಳು, ದೂರದರ್ಶನ, ಮೋಟಾರ್ ವಾಹನ ಅಥವಾ ಬೈಸಿಕಲ್ ಬಿಡಿಭಾಗಗಳು ಇವನ್ನೆಲ್ಲವನ್ನು ಕೂಡ ನಾವು ಜೋಡಣ ಸರಕುಗಳ ಅಸೆಂಬ್ಲಿಂಗ್ ಯೂನಿಟ್, ಅಸೆಂಬ್ಲಿಂಗ್ ಪ್ರಾಡಕ್ಟ್ ಅಂತೇಳಿ ಕರಿತೇವೆ. ಮತ್ತು ಎರಡನೇದು ಕಚ್ಚಾ ವಸ್ತುಗಳಾಯಿತು. ಈಗ ಸಲಕರಣೆ ಅಥವಾ ಸಾಧನಗಳು, ಎಕ್ವಿಪ್ಮೆಂಟ್ಸ್. ಯಾವುದಾದ್ರು ಒಂದು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಅದಕ್ಕೊಂದು ಎಕ್ವಿಪ್ಮೆಂಟ್ ಬೇಕು. ಇವುಗಳು ಕೈಗಾರಿಕಾ ಸರಕುಗಳ ಮೂರು ಉಪಗುಂಪುಗಳನ್ನು ಒಳಗೊಂಡಿದೆ. ಉದಾಹರಣೆಗೆ ಅಳವಡಣೆಗಳು, ಇನ್ಸ್ಟಲೇಷನ್ಸ್, ಸಹಾಯಕ ಸಾಧನಗಳು, ಅಸೆಸರೀಸ್, ಸ್ಥಾವರ ಅಥವಾ ಕಟ್ಟಡಗಳು, ಪ್ಲಾಂಟ್ ಆ್ಯಂಡ್ ಬಿಲ್ಡಿಂಗ್ಸ್, ಪ್ಲಾಂಟ್ ಆ್ಯಂಡ್ ಮೆಷಿನರಿ. ಪ್ಲಾಂಟ್ ಅಂತ ಹೇಳಿದ್ರೆ ಯಾವುದೋ ಒಂದು ಪ್ರಾಡಕ್ಟನ್ನು ಉತ್ಪಾದನೆ ಮಾಡೋದಕ್ಕೋಸ್ಕರ, ತಯಾರು ಮಾಡೋದಕ್ಕೋಸ್ಕರ, ಸಿದ್ಧಪಡಿಸೋದಕ್ಕೋಸ್ಕರ ಒಂದು ಯಂತ್ರವನ್ನು ಅಲ್ಲಿ ಸ್ಥಾಪನೆ ಮಾಡ್ತೀವಿ. ಲೇತು, ಸಪೋಸ್ ಟೇಕ್ ಫಾರ್ ಎಕ್ಸಾಂಪಲ್, ಲೇತ್ ಮೆಷಿನ್ ಈಸ್ ದಿ ಯಂತ್ರ ಸ್ಥಾವರ. ಅದನ್ನ ಕಡೆ ಫಿಕ್ಸ್ ಮಾಡಿರ್ತೀವಿ, ಆ ಲೇತ್ ಮಾಡೋದಕ್ಕೋಸ್ಕರ ಅದನ್ನು ಬಳಸ್ತೇವೆ. ಸೊ ಈ ರೀತಿಯಲ್ಲಿ ಇನ್ಸ್ಟಲೇಷನ್ಸ್, ಸಹಾಯಕ ಸಾಧನಗಳು, ಅಸೆಸರೀಸ್, ಸ್ಥಾವರ ಮತ್ತು ಕಟ್ಟಡಗಳು, ಪ್ಲಾಂಟ್ ಆ್ಯಂಡ್ ಬಿಲ್ಡಿಂಗ್ ಇವುಗಳ ಉತ್ಪಾದನಾ ಪ್ರಕ್ರಿಯೆಗೆ ಸಹ ಮಾಡುತ್ತವೆ, ಆದರೆ ಭೌತಿಕ ವಸ್ತುವಿನ ಒಂದು ಭಾಗವಾಗಿ ಇರುವುದಿಲ್ಲ. ಅಳವಡಿಕೆಗಳಂತ ಹೇಳಿದ್ರೆ, ಇನ್ಸ್ಟಲೇಷನ್ ಅಂತ ಹೇಳಿದ್ರೆ ಈ ಬಾಯ್ಲರ್ಗಳಿರ್ಬೋದು, ಲೇತ್ ಮೆಷಿನ್ಸ್ ಇರ್ಬೋದು, ಮರಗೆಲಸದ ಯಂತ್ರಗಳು. ನಾನಾಗಲೇ ಹೇಳಿದೆ ಸಾಮಿಲ್ಲು, ಸಾಮಿಲ್ಲು ಕೂಡ ಮರಗೆಲಸದ ಯಂತ್ರಗಳು. ಸೊ ಈ ಸಾಧನಗಳು ಸಹಾಯಕ ಸಾಧನಗಳು, ಅಸೆಸರೀಸ್, ಉಪಕರಣಗಳು, ವೆಲ್ಡಿಂಗ್ ಮಿಷಿನ್ಗಳು, ಬೆಸೆಯುವ ಉಪಕರಣಗಳು, ಬೆರಳಚ್ಚು ಯಂತ್ರಗಳು,
ಗಣಕಯಂತ್ರಗಳು ಇವೆಲ್ಲವೂ ಕೂಡ ಸಹಾಯಕ ಸಾಧನಗಳು, ಅಸೆಸರೀಸ್. ಸೊ ಈ ಸಾಧನಗಳು ಉತ್ಪಾದನಾ ಉನ್ನತ ತಾಂತ್ರಿಕ ಸ್ವರೂಪವನ್ನು ಹೊಂದಿರುತ್ತವೆ. ಇವುಗಳ ಮಾರಾಟಕ್ಕೆ ಅಧಿಕ ಪ್ರಮಾಣದ ಮಾರಾಟದ ಪ್ರಯತ್ನಗಳ ಅವಶ್ಯಕತೆ ಇರ್ತದೆ. ಫ್ಯಾಬ್ರಿಕೇಟೆಡ್ ಉಪಕರಣಗಳು, ಫ್ಯಾಬ್ರಿಕೇಟೆಡ್ ಮೆಟೀರಿಯಲ್ಸ್, ಇವುಗಳು ಸಿದ್ಧ ವಸ್ತುವಿನ ಭಾಗವಾಗಿ ಪರಿಣಮಿಸುತ್ತವೆ. ಆದರೆ ಇವುಗಳು ಇನ್ನೊಂದು ಉತ್ಪನ್ನದೊಡನೆ ಜೋಡಣೆ ಮಾಡಿದ ಬಳಿಕವೇ ಅಂತಿಮ ಗ್ರಾಹಕರಿಗೆ ಲಭ್ಯವಾಗುತ್ತದೆ. ಅಂದರೆ ಇವುಗಳ ಸಂಪೂರ್ಣ ಉತ್ಪಾದನಾ ಪ್ರತಿಕ್ರಿಯೆಗಳು ಒಳಪಡಿಸಲಾಗುತ್ತದೆ. ಉದಾಹರಣೆಗೆ ವಿದ್ಯುತ್ ಚಾಲಿತ ಯಂತ್ರಗಳು, ಬ್ಯಾಟರಿಗಳು, ವಾಹನದ ಬಿಡಿ ಭಾಗಗಳು ಇವೆಲ್ಲ ಅಸೆಂಬಲ್ ಮಾಡಿದಾಗ ಮಾತ್ರ ಅದನ್ನು ಮಾರಾಟ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಅದನ್ನು ನಾವು ಫ್ಯಾಬ್ರಿಕೇಟೆಡ್ ಮೆಟೀರಿಯಲ್ಸ್ ಅಂತೇಳಿ ಕರಿತೇವೆ. ನಿರ್ವಹಣೆಯ ಸಾಧನಗಳು, ಆಪರೇಟಿಂಗ್ ಸಪ್ಲೈಸ್, ಉದ್ಯಮದ ನಿರ್ವಹಣೆಯ ಪ್ರಕ್ರಿಯೆಯಲ್ಲಿ ಬಳಸಲಾಗುವ ಉಪಕರಣಗಳೇ ನಿರ್ವಹಣೆಯ ಸಾಧನಗಳು. ಈ ಸಾಧನಗಳು ಸಿದ್ಧ ವಸ್ತುವಿನ ಭಾಗವಾಗಿ ಪರಿಣಮಿಸುವುದಿಲ್ಲ. ಉದಾಹರಣೆಗೆ ಇಂಧನ ವಸ್ತುಗಳು, ಸ್ವಚ್ಛಗೊಳಿಸುವ ಯಂತ್ರಗಳು ಇತ್ಯಾದಿಗಳನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ನಿರ್ವಹಣಾ ಸಾಧನಗಳು ಅಂತೇಳಿ ಕರಿತೇವೆ. ಸೊ ಇದುವರೆಗೂ ನಾವು ಉತ್ಪನ್ನದ ವರ್ಗೀಕರಣ, ಅಂದರೆ ಅನುಭೋಗಿ ಉತ್ಪನ್ನ ಜೊತೆಗೆ ಕೈಗಾರಿಕಾ ಉತ್ಪನ್ನ, ಅನುಭೋಗಿ ಉತ್ಪನ್ನದ ಕೆಲವೊಂದು ವಿವಿಧ ರೀತಿಗಳನ್ನು, ಅದೇ ರೀತಿಯಲ್ಲಿ ಕೈಗಾರಿಕಾ ಉತ್ಪನ್ನಗಳ ವಿವಿಧ ವರ್ಗೀಕರಣವನ್ನು ಇದುವರೆಗೂ ಚರ್ಚೆ ಮಾಡಿದ್ದೇವೆ. ಮುಂದೆ ನಾವು ಉತ್ಪನ್ನ ಮಿಶ್ರಣ, ವಸ್ತು ಮಿಶ್ರಣ ಅಂತೇಳಿ ಪ್ರಾಡಕ್ಟ್ ಮಿಕ್ಸ್ ಬಗ್ಗೆ ಯೋಚನೆ ಮಾಡೋಣ. ವಾಟ್ ಈಸ್ ಪ್ರಾಡಕ್ಟ್ ಮಿಕ್ಸ್? ಮೊದಲನೇ ಅದರ ಬಗ್ಗೆ ಒಂದು ಅರ್ಥವನ್ನು ತಿಳ್ಕೊಳ್ಳೋಣ. ಒಂದು ಉದ್ಯಮ ಸಂಸ್ಥೆಯು ವಿಕ್ರಯಕ್ಕಾಗಿ ನೀಡುವ ಎಲ್ಲ ವಸ್ತುಗಳ ಪಟ್ಟಿಯನ್ನು ಉತ್ಪನ್ನ ಮಿಶ್ರಣ ಅಥವಾ ವಸ್ತು ಮಿಶ್ರಣ ಎಂದು ಕರೆಯಲಾಗುವುದು. ಏನೋ ಹೇಳಬೇಕು ಅಂತ ಹೇಳಿದ್ರೆ, ಉದ್ಯಮ ಒಂದು ವಿವಿಧ ಅನುಭೋಗಿಗಳ ಬಯಕೆಗಳನ್ನು ಪೂರೈಸಲಸಗವಾಗಿ ಉತ್ಪಾದಿಸುವ ಎಲ್ಲಾ ಬಗೆಯ ಉತ್ಪನ್ನಗಳ ಗುಂಪನ್ನು ಉತ್ಪನ್ನ ಮಿಶ್ರಣ ಎಂದು ಕರೆಯಲಾಗುತ್ತದೆ. ಇನ್ನೊಂದ್ಸರಿ ಹೇಳ್ತೀನಿ, ಒಂದು ಉದ್ಯಮ ಒಂದು ವಿವಿಧ ಅನುಭೋಗಿಗಳ ಬಯಕೆಗಳನ್ನ, ವಾಂಟ್ಸ್ ಅನ್ನ, ಡಿಸೈರ್ಸ್ ಅನ್ನ ಪೂರೈಸುವುದಕ್ಕೋಸ್ಕರ ಉತ್ಪಾದಿಸುವ ಎಲ್ಲಾ ಬಗೆಯ ಉತ್ಪನ್ನಗಳ ಗುಂಪನ್ನ ಉತ್ಪನ್ನ ಮಿಶ್ರಣ ಎಂದು ಕರೆಯಲಾಗುವುದು, ಪ್ರಾಡಕ್ಟ್ ಮಿಕ್ಸ್. ಕೆಲವೊಂದು ವ್ಯಾಖ್ಯಾನಗಳನ್ನು ಕೂಡ ನಾವು ಇಲ್ಲಿ ಚರ್ಚೆ ಮಾಡ್ತಾ ಹೋಗ್ಬೋದು. ಅಮೆರಿಕನ್ ಮಾರ್ಕೆಟಿಂಗ್ ಅಸೋಸಿಯೇಷನ್ ಹೇಳೋ ಪ್ರಕಾರ, ಉದ್ಯಮ ಸಂಸ್ಥೆಯೊಂದು ಅಥವಾ ವರ್ಸ್ ಘಟಕವೊಂದು ಮಾರಾಟಕ್ಕಾಗಿ ಒದಗಿಸುವ ಉತ್ಪನ್ನಗಳ ಸಂಯೋಜನೆಯನ್ನು ಉತ್ಪನ್ನ ಮಿಶ್ರಣ ಎನ್ನಲಾಗುತ್ತದೆ. ಫಿಲಿಪ್ ಕೋಟ್ಲರ್ ಹೇಳ್ತಾರೆ, ಉತ್ಪನ್ನ ಮಿಶ್ರಣವೆಂದರೆ ವಿಕ್ರಯಗಾರನು ಕೊಳ್ಳುಗರಿಗೆ ವಿಕ್ರಯಕ್ಕಾಗಿ ಒದಗಿಸುವ ಎಲ್ಲಾ ಉತ್ಪನ್ನ ಮಾರ್ಗಗಳು, ಸರಣಿಗಳು ಹಾಗೂ ಅಂಶಗಳ ಸಮೂಹವಾಗಿದೆ ಉತ್ಪನ್ನ ಮಿಶ್ರಣ. ಈ ವ್ಯಾಖ್ಯಾನವನ್ನು ಸಾರಿ ನಾವು ವಿಶ್ಲೇಷಣೆ ಮಾಡಿದಂತಹ ಸಂದರ್ಭದಲ್ಲಿ ನಮಗೆ ತಿಳಿಬರ್ತಕ್ಕಂಥ ಅಂಶ ಏನಂದ್ರೆ, ಯಾವುದೇ ಉದ್ಯಮ ಸಂಸ್ಥೆ ತನ್ನಲ್ಲಿರುವ ಎಲ್ಲಾ ಬಗೆಯ ಉತ್ಪನ್ನ ಸಂಪೂರ್ಣ ಪಟ್ಟಿಯನ್ನು ವಿಕ್ರಯಕ್ಕಾಗಿ ಒದಗಿಸಿದರೆ ಅದನ್ನು ಉತ್ಪನ್ನ ಮಿಶ್ರಣ ಅಥವಾ ವಸ್ತು ಮಿಶ್ರಣ ಎನ್ನುವುದು. ಉದಾಹರಣೆಗೆ ಬಜಾಜ್ ಕಂಪನಿ ತನ್ನಲ್ಲಿರುವ ಎಲ್ಲಾ ವಸ್ತುಗಳು, ಅಂದರೆ ಫ್ಯಾನ್ಗಳಿರ್ಬೋದು, ದೀಪಗಳಿರ್ಬೋದು, ಮಿಕ್ಸರ್ಗಳಿರ್ಬೋದು, ಆಟೋಮೊಬೈಲ್ಗಳಿರ್ಬೋದು, ವಾಷಿಂಗ್ ಮಿಷಿನ್ಗಳಿರ್ಬೋದು ಇತ್ಯಾದಿಗಳನ್ನು ವಿಕ್ರಯಕ್ಕಾಗಿ ವಿತರಿಸಿದರೆ ಈ ವಸ್ತುಗಳನ್ನು ಒಟ್ಟಾಗಿ ಉತ್ಪನ್ನ ಮಿಶ್ರಣ ಅಂತೇಳಿ ಕರಿತೀವಿ. ಈಗ ಬಜಾಜ್ ಕಂಪನಿಯವರು ಏನ್ ಮಾಡ್ತಾರೆ ಅಂತೇಳಿ, ಎಲ್ಲಾ ತರದ್ದು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಫ್ಯಾನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಆಮೇಲೆ ಲೈಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಮಿಕ್ಸರ್ಸು, ಆಟೋಮೊಬೈಲ್ಸು, ಆಮೇಲೆ ಏನು ವಾಷಿಂಗ್ ಮಿಷಿನ್ಸ್ ಎಲ್ಲವೂ ಇದೆ ಅವ್ರ ಹತ್ರ. ಅದನ್ನ ವಿಕ್ರಯಕ್ಕಾಗಿ ಅಂದ್ರೆ ಮಾರಾಟಕ್ಕಾಗಿ ವಿತರಿಸಿದರೆ ಆ ವಸ್ತುವನ್ನು ಒಟ್ಟಾಗಿ ಉತ್ಪನ್ನ ಮಿಶ್ರಣ ಅಂತೇಳಿ ಕರೀತಾರೆ. ಉತ್ಪನ್ನ ಮಿಶ್ರಣದ ಆಯಾಮಗಳು, ಡೈಮೆನ್ಷನ್ಸ್ ಆಫ್ ಪ್ರಾಡಕ್ಟ್ ಮಿಕ್ಸ್. ಉತ್ಪನ್ನ ಮಿಶ್ರಣವು ಮೂರು ಆಯಾಮಗಳನ್ನು ಹೊಂದಿವೆ. ಅವುಗಳೆಂದರೆ ಉತ್ಪನ್ನ ಮಿಶ್ರಣದ ಅಗಲ, ಉತ್ಪನ್ನ ಮಿಶ್ರಣದ ಆಳ, ಉತ್ಪನ್ನ ಮಿಶ್ರಣದ ಸಾಮೀಪ್ಯತೆ. ಉತ್ಪನ್ನ ಮಿಶ್ರಣದ ಅಗಲ, ಉತ್ಪನ್ನ ಮಿಶ್ರಣದ ಆಳ, ಉತ್ಪನ್ನ ಮಿಶ್ರಣದ ಸಾಮೀಪ್ಯತೆ. ಉತ್ಪನ್ನ ಮಿಶ್ರಣದ ಅಗಲ, ಪ್ರಾಡಕ್ಟ್ ಮಿಕ್ಸ್ ಡೈಮೆನ್ಷನ್ಸ್. ಉತ್ಪನ್ನ ಮಿಶ್ರಣಗಳ ಅಗಲವೆಂದರೆ ಉದ್ಯಮ ಸಂಸ್ಥೆಯಿಂದ ಉತ್ಪಾದಿಸುವ ಉತ್ಪನ್ನಗಳ ಸಂಖ್ಯೆ ಅಥವಾ ವಿಧಗಳಾಗಿವೆ. ಉದಾಹರಣೆಗೆ ಬಜಾಜ್ ಎಲೆಕ್ಟ್ರಿಕಲ್ಸ್ನ ಉತ್ಪನ್ನ ಮಿಶ್ರಣದ ಅಗಲವು ಫ್ಯಾನ್ಗಳು, ಬಲ್ಬ್ಗಳು, ಟ್ಯೂಬ್ಲೈಟ್ಗಳು, ಇಸ್ತ್ರಿ ಪೆಟ್ಟಿಗೆಗಳು, ಮಿಕ್ಸಿಗಳು, ಪ್ರೆಷರ್ ಕುಕ್ಕರ್ಗಳು ಮತ್ತಿತರ ಉತ್ಪನ್ನ ಉಪಕರಣಗಳನ್ನು ಒಳಗೊಂಡಿರುತ್ತದೆ. ಇದು ಉತ್ಪನ್ನ ಮಿಶ್ರಣದ ಅಗಲ, ಡೈಮೆನ್ಷನ್ ಆಫ್ ಪ್ರಾಡಕ್ಟ್ ಮಿಕ್ಸ್, ಪ್ರಾಡಕ್ಟ್ ಮಿಕ್ಸ್ ಡೈಮೆನ್ಷನ್ಸ್. ಎಲೆಕ್ಟ್ರಿಕ್ ಸಂಬಂಧಪಟ್ಟಂತಹ ಇವೆಲ್ಲ ಫ್ಯಾನ್ಗಳಿರ್ಬೋದು, ಬಲ್ಬ್ಗಳಿರ್ಬೋದು, ಟ್ಯೂಬ್ಲೈಟ್ಗಳಿರ್ಬೋದು, ಐರನ್ ಬಾಕ್ಸ್ ಇರ್ಬೋದು, ಮಿಕ್ಸಿಗಳಿರ್ಬೋದು, ಪ್ರೆಷರ್ ಕುಕ್ಕರ್, ಇವೆಲ್ಲ ಒಂದೇ ರೀತಿಯ ಡೈಮೆನ್ಷನ್ಸ್, ಪ್ರಾಡಕ್ಟ್ ಡೈಮೆನ್ಷನ್ಸ್, ಪ್ರಾಡಕ್ಟ್ ಮಿಶ್ರಣದ ಅಗಲ ಅಂತೇಳಿ ಕರಿತೀವಿ.
ಅದೇ ರೀತಿಯಲ್ಲಿ ಉತ್ಪನ್ನ ಮಿಶ್ರಣದ ಆಳ ಡೆಪ್ತ್ ಆಫ್ ದಿ ಪ್ರಾಡಕ್ಟ್ ಮಿಕ್ಸ್ ಬಗ್ಗೆ ನಾವು ಯೋಚನೆ ಮಾಡೋಣ. ಪ್ರತಿಯೊಂದು ಉತ್ಪನ್ನ ಮಾರ್ಗ ಪ್ರಾಡಕ್ಟ್ ಲೈನ್ನಲ್ಲಿ ಇರುವ ಉತ್ಪನ್ನಗಳ ವಿವಿಧ ಗಾತ್ರಗಳು, ಬಣ್ಣಗಳು, ಮಾದರಿಗಳು, ಬೆಲೆಗಳು ಮತ್ತು ಪ್ರಮಾಣಗಳ ವರ್ಗೀಕರಣವಾಗಿದೆ. ಉದಾಹರಣೆಗೆ ಬಜಾಜ್ ಎಲೆಕ್ಟ್ರಿಕಲ್ ಸಂಸ್ಥೆಯು ವಿವಿಧ ರೀತಿಯ ಅಥವಾ ಮಾದರಿಯ ಫ್ಯಾನುಗಳು ಮತ್ತು ದೀಪಗಳನ್ನು ಉತ್ಪಾದಿಸುತ್ತವೆ. ಉತ್ಪನ್ನ ಮಿಶ್ರಣದ ಸಾಮೀಪ್ಯತೆ, ಪ್ರಾಡಕ್ಟ್ ಮಿಕ್ಸ್ ಕನ್ಸಿಸ್ಟೆನ್ಸಿ. ಉತ್ಪನ್ನ ಮಿಶ್ರಣದ ಸಾಮೀಪ್ಯತೆ ಎಂದರೆ ಉಪಯುಕ್ತತೆ, ಉತ್ಪಾದನಾ ಅವಶ್ಯಕತೆಗಳು, ವಿತರಣಾ ಮಾರ್ಗಗಳು, ಅನುಭೋಗಿಯ ವರ್ತನೆ ಹಾಗೂ ಮತ್ತಿತರ ಲಕ್ಷಣಗಳಿಗೆ ಸಂಬಂಧಿಸಿದಂತೆ ವಿವಿಧ ಉತ್ಪನ್ನಗಳ ಮಾರ್ಗಗಳು ಯಾವ ರೀತಿ ಸಂಬಂಧವನ್ನು ಹೊಂದಿವೆ ಎಂಬುದರ ಪರಿಣಾಮವಾಗಿದೆ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ಬಜಾಜ್ ಎಲೆಕ್ಟ್ರಿಕಲ್ ಸಂಸ್ಥೆಯು ಉತ್ಪಾದಿಸುವ ಉತ್ಪನ್ನಗಳು ಎಲೆಕ್ಟ್ರಿಕಲ್ ಅಪ್ಲೈಯನ್ಸಸ್ ಅಂತೇಳಿ ಕರಿತೀವಿ, ಸಾಮೀಪ್ಯವಾಗಿದೆ. ಏಕೆಂದರೆ ಅವುಗಳ ಒಂದೇ ವಿತರಣಾ ಮಾರ್ಗದ ಮೂಲಕ ಆಯ್ದು ಹೋಗುವ ಅನುಭೋಗಿ ಸರಕುಗಳ ಗುಂಪಿಗೆ ಬರುತ್ತವೆ. ಇದಕ್ಕೆ ವಿರುದ್ಧವಾಗಿ ಗೋಡ್ರೆಜ್ ಸಂಸ್ಥೆಯು ತನ್ನ ಉತ್ಪನ್ನ ಮಾರ್ಗದಲ್ಲಿ ಸಮೀಪದ ಸಂಬಂಧವನ್ನು ಹೊಂದಿಲ್ಲ. ಅಲ್ಲದೆ ತನ್ನ ಗ್ರಾಹ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಹಾಗೂ ವಿತರಣಾ ಮಾರ್ಗದಲ್ಲಿಯೂ ಸಹ ಸಮೀಪದ ಸಂಬಂಧವನ್ನು ಹೊಂದಿಲ್ಲ. ಆ ಸಂಸ್ಥೆಯ ಉತ್ಪನ್ನ ಮಿಶ್ರಣದಿಂದ ಇದು ಸಾಬೀತಾಗಿದೆ. ಉದಾಹರಣೆಗೆ ಸೋಪುಗಳು ಮತ್ತು ಬೀಗ. ಬೀಗ ಬಂದರೆ ಕಬ್ಬಿಣದ್ದು, ಸೋಪುಗಳು ಅದೇ ಬೇರೆ. ಉತ್ಪನ್ನ ಮಿಶ್ರಣದ ಅಗಲ, ಅಳತೆ ಮತ್ತು ಸಾಮೀಪ್ಯತೆ ಬಹಳ ಮುಖ್ಯ. ಸೊ ಇವನ್ನೆಲ್ಲ ನಾವು ಆಲೋಚನೆ ಮಾಡಬೇಕು. ಉತ್ಪನ್ನದ ಮಾರ್ಗ ಬಹಳ ಮುಖ್ಯ. ಇವೆಲ್ಲವನ್ನು ನಾವು ಆಲೋಚನೆ ಮಾಡಿ ಅದನ್ನು ನಾವು ಉತ್ಪನ್ನ ಮಿಶ್ರಣದ ಆಯಾಮಗಳ ಬಗ್ಗೆ, ಅದರ ಅಗಲ, ಉತ್ಪನ್ನ ಆಯಾಮದ ಅಗಲ, ಉತ್ಪನ್ನ ಆಯಾಮದ ಉತ್ಪನ್ನ ಮಿಶ್ರಣದ ಆಳ, ಉತ್ಪನ್ನ ಮಿಶ್ರಣದ ಸಾಮೀಪ್ಯತೆ ಬಗ್ಗೆ ಇದುವರೆಗೂ ಚರ್ಚೆ ಮಾಡಿದ್ದೇವೆ. ಇವಾಗ ಪ್ರಾಡಕ್ಟ್ ಲೈನ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಉತ್ಪನ್ನದ ಮಾರ್ಗದ ಬಗ್ಗೆ ನಾವೊಂದು ಸ್ವಲ್ಪ ವಿಚಾರ ಮಾಡೋಣ. ಅಮೇರಿಕನ್ ಮಾರ್ಕೆಟಿಂಗ್ ಅಸೋಸಿಯೇಷನ್ರವರ ಪ್ರಕಾರ ಉತ್ಪನ್ನ ಮಾರ್ಗವೆಂದರೆ ಒಂದು ವರ್ಗದ ಅನುಭೋಗಿಗಳ ಅವಶ್ಯಕತೆಯನ್ನು ತೃಪ್ತಿಪಡಿಸುವ ಒಟ್ಟಾಗಿ ಬಳಸಲಾಗುವ ಒಂದೇ ಬಗೆಯ ಅನುಭೋಗಿ ಗುಂಪುಗಳಿಗೆ ವಿಕ್ರಯಿಸುವಾಗ ಒಂದೇ ಬಗೆಯ ಮಾರಾಟ ಮಳಿಗೆಗಳು ಮೂಲಕ ವಿಕ್ರಯಿಸಲಾಗುವ ಅಥವಾ ಕೊಡಮಾಡಿದ ಬೆಲೆಗಳ ಬದಲಾವಣೆಗೊಳಪಡುವ ಸಮೀಪದ ಸಂಬಂಧ ಹೊಂದಿರುವ ಉತ್ಪನ್ನಗಳ ಗುಂಪಾಗಿದೆ. ಇದನ್ನು ನಾವು ಪ್ರಾಡಕ್ಟ್ ಲೈನ್ ಅಂತೇಳಿ ಕರಿತೀವಿ. ಸೊ ಉತ್ಪನ್ನ ಕೂಡಿಕೆ ಅಂದರೆ ಏನು? ಹೊಸ ಉತ್ಪನ್ನವೊಂದನ್ನು ಅಸ್ತಿತ್ವದಲ್ಲಿರುವ ಉತ್ಪನ್ನಗಳ ಸಾಲಿಗೆ ಕೂಡಿಕೆ ಮಾಡುವ ಪ್ರಕ್ರಿಯೆ ಉತ್ಪನ್ನದ ಕೂಡಿಕೆಯಾಗಿದೆ. ಉತ್ಪನ್ನ ವರ್ಜನೆ, ಪ್ರಾಡಕ್ಟ್ ಡಿಲೀಷನ್ ಅಂದರೆ ಏನು? ಅನೇಕ ಉತ್ಪನ್ನಗಳನ್ನು ಮಾರುಕಟ್ಟೆಯ ಅಪೇಕ್ಷೆಗೆ ಅನುಗುಣವಾಗಿ ಅಭಿವೃದ್ಧಿಪಡಿಸಲಾಗುವುದು ಮತ್ತು ಅಥವಾ ಮಾರ್ಪಾಡುಗೊಳಿಸಲಾಗದಿರಬಹುದು. ಇಂಥ ಸಂದರ್ಭದಲ್ಲಿ ಅಂತಹ ಉತ್ಪನ್ನವನ್ನು ವರ್ಜಿಸಲಾಗುವುದು. ಉದ್ಯಮವು ಉತ್ಪನ್ನವನ್ನು ಉತ್ಪಾದನಾ ವ್ಯವಸ್ಥೆಯಿಂದ ವಾಪಸ್ಸು ಪಡೆಯುವ ಸಂಸ್ಥೆಯ ಸುನಾಮದ ಮೇಲೂ ಸಹ ದುಷ್ಪರಿಣಾಮ ಬೀರುತ್ತದೆ. ಆದುದರಿಂದ ಇಂಥ ಉತ್ಪನ್ನಗಳನ್ನು ರದ್ದುಗೊಳಿಸಿ ಹೊಸ ಉತ್ಪನ್ನಗಳನ್ನು ಉತ್ಪಾದನಾ ಮಾರ್ಗಕ್ಕೆ ಸೇರಿಸುವ ಪ್ರಯತ್ನಕ್ಕೆ ಉದ್ಯಮ ಸಂಸ್ಥೆಗಳು ಆಗಾಗ್ಗೆ ಮಾಡುತ್ತವೆ. ಸೊ ಈ ಉತ್ಪನ್ನಕ್ಕೆ ಸಂಬಂಧಪಟ್ಟಂತಹ ಪ್ರಾಡಕ್ಟ್ ಲೈನ್ ಬಗ್ಗೆ ನಾವು ಮುಂದಿನ ತರಗತಿನಲ್ಲಿ ವಿಚಾರ ಮಾಡೋಣ. ಈಗ ರನ್ನಿಂಗ್ಸ್ ಆಟ್ ಆಫ್ ಟೈಮ್. ಇದು ಉತ್ಪನ್ನ ರದ್ದತಿಯ ಕೆಲವೊಂದು ಕಾರಣಗಳ ಬಗ್ಗೆ ನಾವು ಒಂಚೂರು ಬೆಳಕು ಚೆಲ್ಲೋಣ. ಮುಂದಕ್ಕೆ ಉತ್ಪನ್ನ ಮಿಶ್ರಣದ ನಿರ್ಣಯದ ಮೇಲೆ ಪ್ರಭಾವ ಬೀರುವ ಅಂಶಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಉತ್ಪನ್ನ ಮಾರುವಿಕೆಯಲ್ಲಿ ನಿರಂತರವಾದ ಇಳಿಕೆ ಕಂಡುಬರುವುದು, ಉತ್ಪನ್ನ ರದ್ದತಿ ಅಂದರೆ ವರ್ಜನೆ ಮಾಡ್ತಕ್ಕಂಥ ಕಾರಣಗಳು, ಉತ್ಪನ್ನಗಳು ತಮ್ಮ ಉಪಯೋಗದ ಪ್ರಭಾವವನ್ನು ಕಳೆದುಕೊಳ್ಳುವುದು, ಹೊಸ ಹಾಗೂ ಆಧುನಿಕ ತುಷ್ಟಿಗುಣವುಳ್ಳ ಉತ್ಪನ್ನಗಳ ಆಗಮನ, ಒಂದು ಉತ್ಪನ್ನದ ನಿರ್ವಹಣೆಗೆ ವ್ಯಯಿಸುವ ಸಮಯವು ಸಾಪೇಕ್ಷವಾಗಿ ಅಧಿಕವಾಗಿರುವುದು, ಉತ್ಪನ್ನ ಜೀವನ ಚಕ್ರದ ಪ್ರಕಾರ ಒಂದು ಉತ್ಪನ್ನವು ಅವನತಿ ಅಥವಾ ಕಾಲಾತೀತ ಅಂತ ತಲುಪಿರುವುದು, ಉತ್ಪನ್ನ ಮಿಶ್ರಣದ ನಿಯಮಲಿನ ನಿರ್ಣಯದ ಮೇಲೆ ಪ್ರಭಾವ ಬೀರುವ ಅಂಶಗಳು, ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಪ್ರಾಡಕ್ಟ್ ಮಿಕ್ಸ್ ಡಿಸಿಷನ್ಸ್. ಇದನ್ನು ನಾವು ಮುಂದಿನ ತರಗತಿಗಳಲ್ಲಿ ವಿಚಾರ ಮಾಡೋಣ. ಇವಾಗಲೇ ನಾವು ಯಾವುದರ ಬಗ್ಗೆ ತಿಳ್ಕೊಂಡಿದ್ದಂತೂ ಉತ್ಪನ್ನ ಅಂತ ಹೇಳಿದ್ರೇನು, ಉತ್ಪನ್ನದ ವರ್ಗೀಕರಣ ಎಂದ್ರೇನು, ಉತ್ಪನ್ನದ ವಿವರಣೆಗಳೇನು, ಉತ್ಪನ್ನದ ವಿವಿಧ ವರ್ಗಗಳ್ಯಾವುದು, ಅನುಭೋಗಿ ಸರಕುಗಳಂದರೆ ಏನು, ಕೈಗಾರಿಕಾ ಸರಕುಗಳಂದರೆ ಏನು, ಅನುಭೋಗಿ ಸರಕುಗಳಲ್ಲಿ ಯಾವ್ಯಾವ ಸರಕುಗಳು ಬರ್ತವೆ, ಮತ್ತು ಅದೇ ರೀತಿ ಕೈಗಾರಿಕಾ ಸರಕುಗಳಲ್ಲಿ ಯಾವ್ಯಾವ ರೀತಿಯ ಸರಕುಗಳು ಬರ್ತವೆ, ಅದ್ರ ಜೊತೆಗೆ ಪ್ರಾಡಕ್ಟ್ ಮಿಕ್ಸ್ ಬಗ್ಗೆ ಯೋಚನೆ ಮಾಡಿದ್ದೀವಿ, ಡೈಮೆನ್ಷನ್ ಆಫ್ ಪ್ರಾಡಕ್ಟ್ ಮಿಕ್ಸ್ ಬಗ್ಗೆ ಚರ್ಚೆ ಮಾಡಿದ್ದೇವೆ, ಉತ್ಪನ್ನ ಮಾರ್ಗ ಪ್ರಾಡಕ್ಟ್ ಲೈನ್ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ, ಪ್ರಾಡಕ್ಟಲ್ಲಿ ಕೂಡಿಕೆ ಅಂದರೆ ಪ್ರಾಡಕ್ಟ್ ಅಡಿಷನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ,
ಪ್ರೊಡಕ್ಟ್ಸ್ ಡಿಲಿಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಮುಂದಿನ ತರಗತಿಯಲ್ಲಿ ಉತ್ಪನ್ನ ಮಿಶ್ರಣದ ನಿರ್ಣಯದ ಮೇಲಿನ ಪ್ರಭಾವ ಬೀರುವ ಅಂಶಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ನಮಸ್ಕಾರ.